ಸ್ನೇಹಿತರೆ ಸಾಧನೆ ಅನ್ನೋದು ಸುಲಭವಾಗಿ ಸುಮ್ಮನೆ ಆಗೋದಲ್ಲ ಸಾಧನೆ ಹಾದಿ ಕಲ್ಲು ಮುಳ್ಳು ಏಳು ಬೀಳುಗಳ ರಹದಾರಿ ಅಲ್ಲಿ ನಡೆಯೋಕ್ಕೆ ಗಟ್ಟಿ ಕಾಲುಗಳಿದ್ರೆ ಸಾಕಾಗಲ್ಲ ಗಟ್ಟಿ ಮನಸ್ಸಿರಬೇಕು ಕನಸನ್ನು ಕಾಣುವ ಹಂಬಲ ಇರಬೇಕು ದೃಷ್ಟಿಕೋನ ಇರಬೇಕು ಅದರ ಜೊತೆಗೆ ಕನಸನ್ನು ನನಸಾಗಿಸ್ತೀನಿ ಅನ್ನುವ ದೃಢವಾದ ಇಚ್ಛಾಶಕ್ತಿ ಇರಬೇಕಾಗತ್ತೆ ಅಂತಹ ಸಾಧಕ ಕಂಗಳಿಗೆ ಬಲ ಸ್ಫೂರ್ತಿಯ ಸೆಲೆ ಅದುವೆ ನಿಮ್ಮ ಟಿ ವಿ ಫೈ ಅರ್ಪಿಸುವ ನಮ್ಮ ಬಾಹುಬಲಿ ನಾನು ನಿಮ್ಮ ರಾಘವ ಸೂರ್ಯ ಸ್ನೇಹಿತರೆ ನೀವು ನಮ್ಮ ಬಾಹುಬಲಿ ಕಾರ್ಯಕ್ರಮವನ್ನು ನೋಡ್ಕೊಂಡು ಬರ್ತಾ ಇದ್ದೀರಿ ಅಲ್ಲಿ ಬಹಳಷ್ಟು ವಿಭಿನ್ನ ವ್ಯಕ್ತಿತ್ವಗಳನ್ನು ನೋಡ್ತಾ ಇದ್ದೀವಿ ಆದರೆ ಬಗೆದಷ್ಟು ಆಳ ಅನ್ನುವ ರೀತಿ ನಾವು ನೋಡಿದಂಥ ವ್ಯಕ್ತಿತ್ವಗಳ ಪರಿಚಯವನ್ನು ಮಾಡಿಕೊಂಡಾಗ ಅವರ ಸಾಧನ ಪರಿಶ್ರಮ ಆ ರೀತಿ ಇದೆಯಾ ನಮಗೆ ನೋಡಲು ಹಣ್ಣುಗಳು ಮಾತ್ರ ಸಿಗ್ತಾ ಇದ್ದಾವೆ ಅವರ ಬೇರುಗಳು ಇಷ್ಟೊಂದು ಆಳವಾಗಿದ್ದಾವ ಅಂತ ಅನ್ನಿಸದೇ ಇರಲಾರದು ಇವತ್ತು ಅಂತಹದೇ ವಿಶೇಷ ಸಾಧಕ ನಮ್ಮೆಲ್ಲರಿಗೂ ಕೂಡ ಚಿರಪರಿಚಿತ ಆ ಚಿರಪರಿಚಿತ ಪ್ರಖ್ಯಾತಿಯ ವ್ಯಕ್ತಿತ್ವದ ಹಿಂದಿರುವಂಥ ಅಪರಿಚಿತ ಘಟನೆಗಳನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಇವತ್ತಿನ ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮದಲ್ಲಿ ಹಾಗಾದರೆ ಆ ಗಣ್ಯರು ಯಾರು ಲೆಟ್ಸ್ ಲಕ್ ಇವತ್ತಿನ ನಮ್ಮ ಬಾಹುಬಲಿ ಬೇರ್ಯಾರೂ ಅಲ್ಲ ಹೆಸರಲ್ಲೇ ಮುಖ್ಯಮಂತ್ರಿ ಎನ್ನಿಸಿಕೊಂಡ ಕನ್ನಡ ಪ್ರೇಮಿ ಹಿರಿಯ ನಟ ಮುಖ್ಯಮಂತ್ರಿ ಚಂದ್ರು ರಂಗಭೂಮಿ ಮಾತ್ರವಲ್ಲದೆ ಕಿರುತೆರೆ ರಾಜಕೀಯದಲ್ಲೂ ಮಿಂಚಿದ ಚಂದ್ರು ಸಾವಿರದ ಒಂಬೈನೂರ ಐವತ್ ನೆಲಮಂಗಲ ತಾಲೂಕಿನ ಹೊನ್ನಸಂದ್ರದಲ್ಲಿ ಜನಿಸಿದರು ಬೆಂಗಳೂರಿನಲ್ಲಿ ನೆಲೆಸಿರುವ ಮುಖ್ಯಮಂತ್ರಿ ಚಂದ್ರು ಕನ್ನಡ ಚಿತ್ರರಂಗದ ಬಹುಮುಖ ಪ್ರತಿಭೆ ಖಳನಾಯಕನ ಪಾತ್ರದಿಂದ ಹಿಡಿದು ಹಾಸ್ಯ ಪೋಷಕ ಪಾತ್ರಗಳಲ್ಲಿಯೂ ತಮ್ಮದ್ದೇ ಆದ ಛಾಪು ಮೂಡಿಸಿದ್ದಾರೆ ರಂಗಭೂಮಿಯ ಹಿನ್ನೆಲೆಯಿಂದ ಚಿತ್ರರಂಗಕ್ಕೆ ಬಂದವರು ಮುಖ್ಯಮಂತ್ರಿ ಎನ್ನುವ ಹೆಸರಿನ ನಾಟಕದಲ್ಲಿ ಮುಖ್ಯಮಂತ್ರಿಯ ಪಾತ್ರ ಮಾಡಿದ ಮೇಲೆ ಇವರ ಹೆಸರಿಗೆ ಮುಖ್ಯಮಂತ್ರಿ ಪ್ರತ್ಯಯ ಸೇರಿಕೊಂಡು ಬಿಡ್ತು ರಂಗಭೂಮಿ ಚಲನಚಿತ್ರ ಹಾಗೂ ರಾಜಕೀಯ ರಂಗದಲ್ಲಿ ಗಣನೀಯ ಸಾಧನೆ ಮಾಡಿರುವ ಮುಖ್ಯಮಂತ್ರಿ ಚಂದ್ರು ಕನ್ನಡ ಪರ ಹೋರಾಟಗಳಿಗೂ ಅಷ್ಟೇ ಹೆಸರುವಾಸಿ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಚಂದ್ರೂರವರ ಕನ್ನಡದ ಕನಸಿಗೆ ಮತ್ತಷ್ಟು ಗರಿಗಳು ಮೂಡಿದವು ತಮ್ಮ ಅಧಿಕಾರಾವಧಿಯಲ್ಲಿ ಇವರು ಮಾಡಿದ ಕನ್ನಡದ ಸೇವೆ ಅನನ್ಯ ಕನ್ನಡವನ್ನು ಉಳಿಸಿ ಬೆಳೆಸೋದಕ್ಕೆ ಉಗ್ರ ಹೋರಾಟವೇ ಬೇಕಿಲ್ಲ ಭಾಷೆಯ ಮೇಲೆ ಅಭಿಮಾನ ಗೌರವವಿದ್ದರೆ ಸಾಕು ಭಾಷೆ ಉಳಿಯುತ್ತೆ ಎನ್ನುವ ಸಿದ್ಧಾಂತದ ಮೇಲೆ ನಿಂತಿರುವ ಮುಖ್ಯಮಂತ್ರಿ ಚಂದ್ರು ಇವತ್ತಿನ ನಮ್ಮ ಬಾಹುಬಲಿಯ ವಿಶೇಷ ಅತಿಥಿ ಇದ್ರೆ ಗೊತ್ತಾಯ್ತಲ್ಲ ಹಿ ಇಸ್ ನನ್ ಅದರ್ ದ್ಯಾನ್ ಮುಖ್ಯಮಂತ್ರಿ ಚಂದ್ರು ಅವರನ್ನ ನಟರು ಅಂತೀರಾ ಕೃಷಿಕರು ಅಂತೀರಾ ರಾಜಕಾರಣಿ ಅಂತೀರಾ ಅಥವಾ ಒಂದು ಒಳ್ಳೆಯ ಮನುಷ್ಯ ಅಂತೀರಾ ಅದು ಎಲ್ಲವೂ ಹೌದು ಅಂತ ಹೇಳ್ತಾ ಇದೆ ಅವರ ವ್ಯಕ್ತಿತ್ವ ಮತ್ತು ಅವರ ವ್ಯಕ್ತಿತ್ವದ ಪರಿಚಯ ನಮ್ಮ ಜೊತೆಗಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಅವರು ಸ್ವಾಗತಿಸೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಸರ್ ಏ ಡಿಸೆಂಬರ್ ನಾಲ್ಕು ಮುಖ್ಯಮಂತ್ರಿ ಶಬ್ದವೇ ಉದಯವಾಯ್ತಾ ಅನ್ನುವಷ್ಟರ ಮಟ್ಟಿಗೆ ನಮಗೆ ಭಾಸವಾಗಿದೆ ನೀವು ಕೊಟ್ಟಂಥ ನಾಟಕ ಅದು ಮುಖ್ಯಮಂತ್ರಿ ಫಾರ್ ಎವರ್ ಸಿ ಎಮ್ ಅದು ಮುಖ್ಯಮಂತ್ರಿ ಚಂದ್ರು ಇವತ್ತು ಈ ಅರವತ್ತೆಂಟನೇ ವರ್ಷದ ಹಾದಿಯಲ್ಲಿದ್ದೀರಿ ಈ ಸುದೀರ್ಘ ಅನುಭವದ ಆ ನೆನಪಿನ ಬುತ್ತಿಯನ್ನು ನಿಮ್ಮ ಕಷ್ಟದ ಏಳುಬೀಳು ಕಲ್ಲು ಮುಳ್ಳು ಹಾದಿ ಯಾವ ರೀತಿ ನಿಮ್ಮ ಯಶಸ್ಸಿಗೆ ಕಾರಣವಾಯಿತು ಅನ್ನೋದು ತಿಳಿದುಕೊಳ್ಬೇಕು ಅನ್ನೋದು ನಮ್ಮ ಹಂಬಲ ಸರ್ ತಾನು ಹುಟ್ಟಿದ್ದು ಒಂದು ಸಣ್ಣ ಗ್ರಾಮ ಹೊನ್ನಸಂದ್ರ ನೆಲಮಂಗಲ ತಾಲೂಕು ಅಂತ ಬೆಂಗಳೂರು ರೂರಲ್ ಅದರಲ್ಲಿ ಕೃಷಿಕರ ಕುಟುಂಬ ಕೆಳ ಮಧ್ಯಮ ವರ್ಗದ ಕೃಷಿಕರ ಕುಟುಂಬ ನರಸಿಂಹಯ್ಯ ಅಂತ ನಮ್ಮ ತಂದೆ ವ್ಯವಸಾಯಸ್ಥರು ನಮ್ಮ ತಾಯಿ ಅನಕ್ಷರಸ್ಥ್ರೆ ಬಟ್ ಸಾಮಾನ್ಯ ಜ್ಞಾನ ಭಾಳಷ್ಟು ಇದ್ದಂಥ ಅವರಿಗೆ ನಾವು ಐದು ಜನ ಮಕ್ಕಳು ಐದರಲ್ಲಿ ನಾಲ್ಕು ಜನ ಹೆಣ್ಮಕ್ಳು ನಾನು ಒಬ್ಬನೇ ಗಂಡು ಮಗು ಅದ್ರೊಳಗ ಮಧ್ಯಮ ಯಾವ್ಯಾಗ ಅಂತೀವಲ್ಲ ಪಾಂಡವ್ರೆ ಆ ಕಡೆ ಇಬ್ರು ಈ ಕಡೆ ಇಬ್ರು ಮಧ್ಯಮದ್ ನಾನು ಆ ಹುಟ್ಟದಾಗ ನನ್ನ ಹೆಸರು ನಮ್ಮ ತಾತನ ಹೆಸರು ನರಸೇಗೌಡ ಅಂತ ಇತ್ತಂತೆ ಅವ್ರ ಸತ್ತ ಮೇಲೆ ನಾನು ಹುಟ್ಟಿದ್ದೆ ಅದಕ್ಕೆ ನರ್ಸಪ್ಪ ಅಂತ ಇಟ್ಟವ್ರೆ ಕರೆದವ್ರೆ ಅದು ನರಸೇಗೌಡ ಆಗಿದೆ ತಾತನ ಹೆಸರು ತಾತ ಆದರೆ ಈ ಇದು ಜಾತಿಗಾಗಿತ್ಕೊಂಡ ನೋಡಿರ್ತಾರಲ್ಲ ಆದರೂ ಆ ಹೆಸರು ಬಲಕ್ಕೆ ಬಂದಿರೋದು ಚಂದ್ರಶೇಖರ ಅಂತ ಸೊ ಹಾಗಾಗಿ ನರಸಪ್ಪ ನರಸೇಗೌಡ ಆನಂತರ ದಾಖಲೆಗಳಲ್ಲಿ ಎಚ್ ಎನ್ ಚಂದ್ರಶೇಖರ್ ಹೊನ್ನಸಂದ್ರ ನರಸಿಂಹಯ್ಯ ಚಂದ್ರಶೇಖರ ಅದು ನನ್ನ ಮೂಲ ಹೆಸರು ಎಚ್ ಎನ್ ಚಂದ್ರಶೇಖರ್ ಒಂದರಿಂದ ನಾಲ್ಕರವರು ಏಕೋಪಾಧ್ಯಾಯ ಶಾಲೆ ನಮ್ಮೂರಿನಲ್ಲಿ ಏಕೋಪಾಧ್ಯಾಯರು ಅಂದ್ರೆ ಅರ್ಥ ಆಗಿರೋದು ಎಲ್ಲ ಆಮೇಲೆ ಆಗಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ದೊಡ್ಡ ವ್ಯಕ್ತಿ ಆಗಬೇಕು ಇವನು ಅಂತ ಓದಿಸುವ ವ್ಯವಸ್ಥೆ ಏನಿರ್ತಿರ್ಲಿಲ್ಲ ಹೋದ್ಲಿ ಚುರುಕೆ ನಾವಂತೂ ಓದೋಕ್ಕಾಗಲಿಲ್ಲ ಒಂದು ನಾಲ್ಕು ಅಕ್ಷರ ನಾಲ್ಕು ಅಕ್ಷರ ಕಲ್ತ್ಕೊಳ್ಳಿ ಕಳ್ಸೋಣ ಶಾಲೆ ಇದೆಯಲ್ಲ ಆಮೇಲೆ ಶಾಲೆನಲ್ಲಿ ಏನು ಸೌಲಭ್ಯ ಏನಿದೆ ಅವೆಲ್ಲ ಊರನ್ನೋರು ನೋಡ್ತಿರಲಿಲ್ಲ ಮೇಸ್ಟ್ರು ಅವರು ಒಂದ್ರು ಕುಟುಂಬದವ್ರ ಥರ ಇರ್ತಿದ್ರು ಅವ್ರಿಗೆ ಏನೋ ಅಕ್ಕಿ ಬೆಳೆ ಇವರು ಕೊಡೋರು ಅವರು ಕೊಡೋರು ಆ ಕಾಲದಲ್ಲಿ ನಾವು ಹೋದಾಗ ನಾ ಏನು ಹೇಳ್ಕೊಡ್ತಾರೋ ಅಷ್ಟು ಅವರ ಇದ್ರ ಪ್ರಕಾರ ನಾವು ಉತ್ಸಾಹ ಇರೋ ಮೇಷ್ಟ್ರುಗಳು ಹೆಚ್ಚಿನ ರೀತಿಯಲ್ಲಿ ಕಲಿಸ್ತಿದ್ರು ಉತ್ಸಾಹ ಇಲ್ಲದೆ ಇರೋರು ಬಂದಾಗ ಅವರು ಬೇಕಾಬಿಟ್ಟು ಕಲಿಸ್ತಿದ್ರು ಆಮೇಲೆ ಮನೆಯಿಂದ ಇವರು ಹೋಗಲಿ ಯಾತಕ್ಕೆ ಅನ್ನ ಶಾಲೆಗೆ ಶಾಲೆ ಕಳಿಸ್ತಿದ್ರು ಮನೇಲಿ ಕೂತ್ಕೊಂಡು ತಿರುಗಿ ಅದನ್ನು ನೋಡಿ ತಿದ್ದಿ ತೀಡಿ ಮತ್ತು ಅದನ್ನೆಲ್ಲ ಗಮನಿಸ್ತಕ್ಕಂಥ ವ್ಯವಸ್ಥೆ ರೈತರು ಕೆಲಸ ಪಲ್ಸ ಅವರೇನು ಹಾಗೆ ಹಾಗಾಗಿ ನನ್ನನ್ನು ಬೆಂಗಳೂರು ಊರಲ್ಲಿ ಓದ್ಸೋಕ್ಕಾಗಲ್ಲ ಆಮೇಲೆ ದೊಡ್ಡ ಶ್ರೀಮಂತ ಶಾಲೆಗಳಿಗೆ ಸೇರ್ಸೋಕ್ಕಾಗಲ್ಲ ಅಂತ ನಮ್ಮ ಚಿಕ್ಕಪ್ಪ ಅವರು ಅಂತ ಅಪ್ಪಾಜಪ್ಪ ಅಂತ ಮುತ್ಸಾಗರ ಅಂತ ಮಾಗಣಿ ತಾಲೂಕು ಅಲ್ಲಿಗೆ ಬಿಟ್ಟಿದ್ದರು ಒಂದು ವರ್ಷ ಓದ್ದೆ ಇವನು ಮನೇಲಿ ಹೆಚ್ಚು ಓದ ಓದೋಕ್ಕೆ ನಮಗೆ ತಲೆಗೆ ಹೋಗ್ತಿರ್ಲಿಲ್ಲ ದಡ್ಡ ಅಂತಲೇ ಹೇಳ್ಬೋದು ವಿದ್ಯಾಭ್ಯಾಸದಲ್ಲಿ ಅಷ್ಟೊಂದು ಗ್ರಾಸ್ಪಿಂಗ್ ಇರಲಿಲ್ವೋ ಏನೋ ಸಾಮಾನ್ಯವಾಗಿ ಜ್ಞಾನ ಬೇರೆ ಇತ್ತು ಬೇರೆ ಥರದಲ್ಲೆಲ್ಲ ಅದು ತುಂಟಾಟೆ ಗಿಂಟಾಟ ಅವೆಲ್ಲ ಇತ್ತು ಅಲ್ಲೂ ಕೂಡ ತೀರ್ಮಾನ ಮಾಡಿ ಚಿಕ್ಕಪ್ಪ ನಮ್ಮಪ್ಪ ಸಿದ್ಧಗಂಗಾ ಮಠಕ್ಕೆ ಸಲಿಗೆ ಸಕ ಸೇರ್ಬೋದು ನಮ್ಮ ಸ್ವಾಮಿಗಳ ಜೊತೆಯಲ್ಲಿ ಸ್ವಲ್ಪ ಅವರ ಕೈಕಳಿಗೆ ಕಲಿಬೋದು ಹುಡುಗರ ಜೊತೆ ಅಲ್ಲೂ ಹೋದ ಅಲ್ಲಿ ಹೋದಾಗ ಒಂದು ಡಿಸಿಪ್ಲಿನ್ ಅಂತೂ ಬಂತು ವಿಧಿ ಇಲ್ಲ ಅವ್ರು ಇಷ್ಟು ಗಂಟೆಗೆ ಎದ್ದೇಳಬೇಕು ಇಂಥ ಪ್ರಾರ್ಥನೆ ಮಾಡಬೇಕು ಇದು ಸ್ನಾನ ಮಾಡಬೇಕು ಊಟಕ್ಕೆ ಬರಬೇಕು ಅಂತ ಅದೆಲ್ಲ ಟೈಮ್ ಎರಡು ಅವಾಗ ಆ ಸ್ವಾಮಠ ಸ್ವಾಮಿಗಳು ಸ್ವಾಮಿಗಳು ನೋಡಿದ್ದಾದಮೇಲೆ ಅಲ್ಲಿನ ವಿದ್ಯಾರ್ಥಿಗಳು ತಾನಾ ಥರದ ಜಾತಿಗಳೆಲ್ಲ ಸೇರಿಕೊಂಡು ಅವರವರು ಕಷ್ಟ ಸುಖಗಳನ್ನು ಹೇಳ್ಕೊಂಡು ಬದುಕ್ತಿದ್ದು ಕಷ್ಟ ಬೀಳುತ್ತೆ ನಾನು ಎಷ್ಟು ಕಷ್ಟ ಬಿದ್ದರೂ ಓದೋಕ್ಕಾಗ್ತಿರಲಿಲ್ಲ ಮಿಕ್ಕಿದ್ದು ಶ್ರಮ ಜೀವನ ಮಾಡಿಸೋರು ಎಲ್ಲ ಮಾಡಿಸೋರು ಅಲ್ಲಿ ತುಂಟಾಟ ಆಡ್ಕೊಂಡು ಸ್ವಲ್ಪ ನಾನಲ್ಲಿ ವಿದ್ಯಾಭ್ಯಾಸದಲ್ಲಿ ದೊಡ್ಡ ಮಟ್ಟದಲ್ಲಿ ಪಾಸ್ ಮಾಡಿಕೊಂಡು ಅಲ್ಲಿ ಎಲ್ರಿಗೂ ಪರಿಚಯ ಆಗಿಲ್ಲ ತುಂಟಾಟದಲ್ಲೇ ಪರಿಚಯ ಆಯಿತು ಅದು ಆರೋಗ್ಯಕರವಾದ ತುಂಟಾಟ ಅಂತ ಕೇಳಿ ಸಮ ಈಗ ಬಟ್ಟೆ ಒಗಿಬೇಕು ನಾವು ನಾವೇ ಒಕ್ಕೋಬೇಕು ತಣ್ಣೀರು ಸ್ನಾನ ಮಾಡಬೇಕು ತಣ್ಣೀರು ಸ್ನಾನ ಒಳಗೆ ಹೊತ್ತು ಮಾಡೋದು ಭಾಳ ಕಷ್ಟವಾದ ಕೆಲಸ ಆಮೇಲೆ ಅದು ದಿವಸದ ಬಟ್ಟೆಗಳನ್ನ ಒಗೆ ನಾನು ನಮ್ಮ ರೂಮಲ್ಲಿರೋ ಹುಡುಗರು ಬಕೆಟ್ಗೆ ಅವರು ಒಗೆವಾಗ ನಂದು ಒಂದೊಂದು ಸೇರಿಸ್ಬಿಡ್ತಿದ್ದೆ ಇವಕ್ಕೆ ಬುದ್ಧಿ ಅಂತೀರ ಬುದ್ಧಿ ಇಲ್ಲ ಅಂತೀರ ಹೇಳಿ ನೀವು ಅವರು ಒಂದೊಂದೇ ಬಟ್ಟೆ ಎಕ್ಸ್ಟ್ರಾ ಬಂದಾಗ ಅದನ್ನ ಬಿಸಾಕದೆ ಒಕ್ಕೊಂಬರೋರು ಆ ಥರ ಐದು ಜನಕ್ಕೆ ಹಾಕಿದ್ರೆ ಐದು ಬಟ್ಟೆ ನನ್ನದು ಮುಗಿದೋಯ್ತಲ್ಲ ಈ ಥರದ ತುಂಟಾಟ ಅದು ಅವ್ರಿಗೆ ಗೊತ್ತಾಗಿ ಬೈದರು ಅಷ್ಟರೊಳಗಾಗಿ ಮಧ್ಯದಲ್ಲಿ ನಮ್ಮ ಊರಿಂದ ಬಂದಂಥ ತಿಂಡಿ ಪಂಡಿ ಇಂಥದ್ದೆಲ್ಲ ಅವ್ರಿಗೆ ಕೊಟ್ಬಿಡ್ತಿದ್ದೆ ಅದು ಒಂಥರದಲ್ಲ ಲಂಚ ಅಂತಲೇ ಹೇಳ್ಬೋದು ಆ ಥರ ಪ್ರೀತಿ ಇರೋದಲ್ಲ ಅವ್ರು ಅವರದ್ದು ಅದು ಬರದೇ ಇರತಕ್ಕಂಥ ಮನೆಯಿಂದ ತರಕಾಗದೇ ಇರುವಂಥ ಇರೋದ್ರಲ್ಲ ಅವರು ಹೀಗೆ ಅಲ್ಲಿ ನಮ್ಮಲ್ಲಿ ಜಾತಿ ಬರಲಿಲ್ಲ ಈ ಥರದ ಇದಕ್ಕೆ ಸ ಸಿಟ್ಟು ಮಾಡ್ಕೋತಿರ್ಲಿಲ್ಲ ಎಲ್ಲ ಸ್ನೇಹಿತರಾಗಿ ಆಮೇಲೆ ಏನಪ್ಪ ಅಂದರೆ ಒಗೆದ್ದು ಅದನ್ನೆಲ್ಲ ಹುಷಿ ಹುಷಾರಾಗಿ ನೋಡ್ಬಿಟ್ಟು ತೆಗೆದಾಕಕ್ಕೆ ಶುರು ಮಾಡಿದ್ರು ಸಾಂಸ್ಕೃತಿಗಳು ಕೊಡೋರು ಅರ್ಥ ಆಗ್ತಿರಲಿಲ್ಲ ಇಂಗ್ಲೀಷು ತಲೆಗೆ ಹೋಗ್ತಿರಲಿಲ್ಲ ಮ್ಯಾಥಮೆಟಿಕ್ಸ್ ಹೋಗ್ತಿಲ್ಲ ಆದರೂ ಹೈಸ್ಕೂಲ್ ಹೆಂಗೋ ಗುಡುಗಿಸ್ಕೊಂಡು ಎಲ್ಲ ಮಾಡಿದೆ ಯಾರೋ ಒಬ್ಬ ನನಗಿಂತ ತುಂಟರಾಗಿದ್ದಂಥ ಮೇಷ್ಟ್ರು ಸ್ವಲ್ಪ ನನ್ನ ಮೇಲೆ ಯಾವುದಕ್ಕೂ ಸ್ವಲ್ಪ ರೋಪ ಹಾಕೊಂಡು ಓಡಾಡಿ ಇವನು ಅಲ್ಲಿ ಅದಕ್ಕೆ ಸಿಟ್ಟು ಬಂದು ಅಂಥ ಸಮಯದಲ್ಲಿ ಇವನಿಗೆ ಈಗ ಶಿಕ್ಷೆ ಕೊಡೋದು ಹೆಂಗೆ ಕೊಡಬೇಕು ಒಡೆಯೋದ್ಗೆ ಸ್ವಾಮಿಗಳು ಇಷ್ಟಪಡ್ತಿರಲಿಲ್ಲ ಸೊ ಎಲ್ಲಾರಿಗೂ ಒಂದು ಯಾವುದೋ ಬಿಲ್ಡಿಂಗ್ ಹತ್ರ ಒಂದು ಎಂಟು ಇಟ್ಟಿಗೆ ತೊಗೊಂಡೋಗಿ ಹಾಕಬೇಕು ಎತ್ಕೊಂಡೋಗಿ ಅಂತ ಅಂದರೆ ಒತ್ಕೊಂಡು ನನಗೆ ಹತ್ತು ಹನ್ನೆರಡು ವರ್ಷ ಬಿಡೋರು ಬೇಕು ಅಂತ ಅಂದ್ರೆ ಅವ್ರ ಶಿಕ್ಷಣನೇ ನಮ್ಮ ದೃಷ್ಟ ಅವತ್ತು ಹತ್ತು ಕಡೆಗೆ ಸ್ವಾಮಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಕ್ಕೆ ಆಧಾರದಲ್ಲೇ ನಡ್ಕೊಂಡು ಬರ್ತಾ ಇದ್ರು ಅವರು ಅವರು ಇದು ನೋಡ್ಕೊಂಡು ಬರ್ತಾ ಇರ್ತಾರೆ ಜಮೀನು ನೋಡಕ್ಕೇನು ಹೋಗಿದ್ರು ನಾವು ಈ ಕೆಲಸ ಮಾಡೋದಕ್ಕೆ ಮಕ್ಕಳು ಮಾತಾಡ್ಸೋಕೇನು ಬರ್ತಾ ಇದ್ರು ಓಹೋ ಇದು ರೈಟ್ ಟೈಮ್ ಅಂತ ಹೇಳಿ ಇವ್ರಿಗೆ ಬುದ್ಧಿ ಕೆಲಸಕ್ಕೆ ಅಂತ ಅಂದ್ರೆ ಈ ಥರದ್ದು ಅವರು ಸ್ವಾಮಿಗಳ ಹತ್ರ ಬರುವಾಗ ನಾನು ಹೊತ್ಕೊಂಡಿದ್ದನ್ನ ಎತ್ತಾಕಂಡ್ರೆ ಹಾಂ ಹಾಂ ನಿಮ್ಮ ದೂರ ಇರೋವಾಗ ಸೊ ಸರ್ ಅದು ಏನಾಯ್ತು ಏನಾಯ್ತು ಅಂತ ನಾನು ಪ್ರಜ್ಞೆ ತಪ್ಪು ಅಂತಾರೆ ಅವಲ್ಲೇ ನಾ ಮೈಕಪ್ ಇಲ್ಲದೇ ನಾಟಕ ಮಾಡಿದೆ ಆವಾಗ ಪ್ರಜ್ಞೆ ತಪ್ಪು ತಂದು ಕಣ್ಣು ಮುಟ್ಟಿ ಹಿಂಗೆಲ್ಲ ಬಿಟ್ಟು ಬಿಟ್ಟು ಕೂತು ಅವರು ತೊಡೆ ಮೇಲೆ ಹಾಕೊಂಡು ಇಬ್ಬರು ಏನಾಯ್ತು ಏನಾಯ್ತು ಏನಾಯ್ತಪ್ಪ ಯಾವ ಏನು ಕತೆ ಎಲ್ಲ ಕೇಳಿದ್ರು ಅವ್ರು ಏನಾಗಿದೆ ಅಂದರೆ ಆಮೇಲೆ ನಾನು ಕಂಡುಬಿಟ್ಟು ಇದು ನಾನು ನನ್ನ ಕತೆಲ್ಲ ಅರ್ಧಂಬ ಏನಾಯ್ತೇನೆ ಏನೆಲ್ಲ ಗುರುಗಳೇ ದಿವಸ ಎಲ್ಲರಿಗೂ ಕೆಲಸ ಕೊಡ್ತಾರೆ ನನಗೆ ಮಾತ್ರ ಯಾಕೋ ಈ ಸ್ವಾಮಿಗಳು ಇದು ಮೇಸ್ ಹಿಂಸೆ ಕೊಡ್ತಾರೆ ಏನೇನು ಎಲ್ಲರಿಗೂ ಎಂಟೆಂಟು ವರ್ಷದ ನನಗೆ ಹನ್ನೆರಡು ಇಟ್ಟು ಬೇಡ ಅಂದರೂ ಕೂಡ ಒರೆಸ್ತಾರೆ ಅವ್ರು ಕತೆಲ್ಲ ಇದಾಗ್ಬಿಡ್ತು ಗೆಡ್ಡಿನ ಇದು ತಲೆ ಬಂತು ಹೌದಾ ಆಮೇಲೆಲ್ಲ ನೀರು ತರಿಸಿ ಎಲ್ಲ ಹಾಕಿ ಬೆಜ್ಜಾನು ಬೈದರು ಅದು ನನ್ನ ಮಾತು ನಂಬಿದ್ರು ಹುಡುಗ ಬಿದ್ದಿರೋದು ಸತ್ಯದಾನೆ ಆಗ ಅವ್ರನ್ನ ಬೈದು ಅವ್ನು ಕಂಡೀಷನ್ ಅವ್ರಿಗೆ ತಪ್ಪು ಏನು ಗೊತ್ತಾ ಶಿಕ್ಷೆ ಈ ಹುಡುಗನಿಗೆ ಕರ್ಕೊಂಡೋಗಿ ರೂಮಿಗೆ ಕರೆಸಿ ಆಮೇಲೆ ಊಟ ತಿಂಡಿಗೆ ಇದಕ್ಕೆ ಬರೋದು ಬೇಡ ಹಾಲಿಗೆ ಒಂದು ಮೂರು ದಿವಸ ಜ್ವರ ಬರೋ ಸಾಧ್ಯತೆಗಳಿದೆ ಮೆಣಸಿನ ಸಾರು ಮಾಡಿಸ್ಕೊಂಡೋಗಿ ಊಟ ನೀನೇ ಕೊಟ್ಟು ಬರಬೇಕು ವಿಶೇಷ ಆತಿಥ್ಯ ಮೇಷ್ಟ್ರ ಕೈಲೇನೆ ಒಂಚೂರು ಚೂರು ತಿರುಗಿ ಬೈಬಾರದು ಏನು ಮಕ್ಕಳಿಗೆ ನೀವು ಶಿಕ್ಷೆ ಕೊಡೋದು ಅಂದರೆ ದೇಹ ದಂಟಿಸಿ ಅಂತಲ್ಲ ಅಲ್ಲ ಅನುಭವ ಆಗಬೇಕು ಅಂತ ನೀನು ಹೋಗಪ್ಪ ಅಂತ ಕಳಿಸ್ಕೊಟ್ರು ಹೀಗೆ ಈ ಥರದಲ್ಲಿ ನಾನು ಅಲ್ಲಿ ಪ್ರಮುಖ ವ್ಯಕ್ತಿ ಆಗ್ಬಿಟ್ಟೆ ಅದಾದ್ಮೇಲೆ ಎಸ್ ಎಲ್ ಸಿ ಮಾಡಿ ಪಿ ಯು ಸಿ ಏನೂ ಅರ್ಥ ಆಗ್ತಿರಲಿಲ್ಲ ಒಂದು ವರ್ಷ ಕಾಲ ಕಟ್ತಿದ್ದೆ ಸಿನಿಮಾ ನೋಡಿ ತೆಗೆದುಕೊಂಡಿದ್ರೆ ಸೈನ್ಸು ಇದು ಪಿ ಸೈನ್ಸ್ ಅಷ್ಟೇ ಅವಾಗ ಎಸ್ ಎಸ್ ಸಿನಲ್ಲಿ ಮ್ಯಾಥ್ಸ್ ಸೈನ್ಸು ಮ್ಯಾಥ್ಸು ಪಿ ಯುಸಿಗೆ ಪಿ ಯುಸಿನು ಹಂಗೆ ಇದ್ದಿದ್ದು ಅದಾದ್ಮೇಲೆ ಚಾಯ್ಸ್ ಡಿಗ್ರಿನಲ್ಲಿ ಇದ್ದಿದ್ದು ಆಮೇಲೆ ಆ ಪಕ್ಕದವ್ರ್ ನೋಡ್ಕೊಂಡು ಸ್ವಲ್ಪ ಸತ್ಯ ಹೇಳಿದ್ರೆ ಇಲ್ಲ ಕಾಪಿ ಹೊಡ್ದೆ ಅಂದ್ರೆ ನೋಡ್ಕೊಂಡು ನಾನು ಬರದು ಅವ್ನು ತುಂಬಾ ಬ್ರಿಲಿಯೆಂಟ್ ಹುಡುಗ ನಾಗರಾಜ ಅಂತ ಭಾರಿ ಮಜಾ ಅಂದ್ರೆ ಅವ್ನು ಫೇಲ್ ಆಗ್ಬಿಡ್ತು ನಂದು ಪಾಸ್ ಆಯ್ತು ನನ್ನಿಂದ ಆಯಿತು ಏನು ಗೊತ್ತಿಲ್ಲ ಅದು ಪಾಸ್ ಆಗಿಬಿಟ್ಟೆ ಒಂದೇ ಸರಿಗೆ ನಮ್ಮೂರಲ್ಲಿ ಅದೇ ಒಂದು ದೊಡ್ಡ ಸುದ್ದಿ ಊರಲ್ಲಿ ಫಸ್ಟ್ ಟೈಮ್ ಪಾಸ್ ಮಾಡ ಚಂದ್ರು ಚಂದ್ರು ಮಾಡಬೇಕಾಗಿದ್ದು ನಾವು ಹಾಗೆ ಬೆಳೆದಿದ್ದು ನಮ್ಮದು ಬಡತನದ ಜೊತೆಯೊಳಗೆ ಈ ತರದ ಸಂಕಟ ಸಂತೋಷಗಳನ್ನ ಒಂದರಿಂದ ನಾಲ್ಕು ಒಂದಲ್ಲ ಸುಮಾರು ಎಂಟು ಏಳು ಎಂಟು ವರ್ಷದ ಎಂಟು ಒಂಬತ್ತು ವರ್ಷದ ಹುಡುಗ ಈ ಉಯ್ಯಾಲೆ ಇರ್ತವೆ ಸಣ್ಣ ನಿಮಗೆಲ್ಲ ಗೊತ್ತಿರು ಹಳ್ಳಿ ಅವೇ ಇದ್ದವು ಒಂದು ಎರಡೋಕ್ಕೆ ಹಾಕಿರ್ತಾರೆ ಚಿಕ್ಕ ಜಾಗ ಆಮೇಲೆ ನಮ್ಗೆ ಪಾಠ ಇದಕ್ಕೆಲ್ಲ ಅರ್ಥ ಆಗದೆ ಇದರಿಂದ ಹೆಚ್ಚಿನ ಆಸಕ್ತಿ ಇದ್ದಿದ್ದು ಮನೆಯಿಂದ ಬಂದ ತಕ್ಷಣ ಮನೇಲಿ ಅಪ್ಪ ಅಮ್ಮ ಕೇಳೋರಿರಲ್ಲ ಇಲ್ಲಿ ಮೇಷ್ರು ಹುಟ್ಟು ಪಿರಿಯಡ್ ಬಿಟ್ಟಕ್ಕೆ ಯಾರು ಕೇಳೋರು ನಾವು ಉಯ್ಯಾಲೆ ಆಡೋದು ಕಿತ್ತಾಡೋದು ಇದೆಲ್ಲ ಚೆಂಡೋಗಿ ನಾನು ಉಯ್ಯಾಲೆ ಆಡಕ್ಕೆ ಹೋಗಿದ್ದೆ ಆ ಉಯ್ಯಾಲೆ ಹಿಂಗೆ ಒಂದು ಎರಡು ಮೂರು ಆಡಿದ್ದಾದ ಮೇಲೆ ಜೋಕಾಲೆನ ಯಾರೋ ಕೂಗಿದ್ರು ಇನ್ನೇನು ಕೊ ನಮ್ಮ ಹುಡುಗರು ಆ ಕೂಗಿದಾಗ ತಿರುಗಿ ನೋಡಿದ ತಕ್ಷಣ ಕೈ ಬಿಟ್ಬಿಟ್ಟೆ ಕೈ ಬಿಟ್ಟ ತಕ್ಷಣ ಉಯ್ಯಾಲೆ ಮೇಲಕ್ಕೆ ಹೋಯ್ತು ನಾನು ಬಂದು ಕೆಳಕ್ಕೆ ಬಿದ್ದೆ ಬಿದ್ದಾಗ ಉದ್ದ ಮಳೆ ಇಲ್ಲಿ ಕೊಟ್ಟೋಯ್ತು ಒಂದು ಅರ್ಧ ಇಂಚ್ ಒಳಗೆ ಕೊಟ್ಟೋಯ್ತು ಕೀಳಕ್ಕಾಗ್ದು ಇರೋತಾರೆ ಆಮೇಲೆ ನಾನು ಹತ್ಕೊಂಡು ಗಿತ್ಕೊಂಡು ರಕ್ತ ಬಂತು ಅಮ್ಮನ ನೇಟಿವ್ ಔಷಧಿ ಅರ್ಶಿನಾಗಿ ಅರ್ಶಿನ ತಗೊಂಡು ಆಮೇಲೆ ಅಲ್ಲಿಗೆಲ್ಲ ಇಟ್ಟು ಮಳೆ ಸಂದಿಗೆ ನೀರು ಇದು ಬರೆದಿರೋ ಥರ ಪಿಗ್ಗಿಯಾಗಿ ಇಟ್ಕೊಂಡ್ರು ಸೊ ಈ ಬೈದು ಹ್ಞೂ ರಕ್ತ ಬರ್ದ ಆಗಲಿಂತ ಆ್ಯಂಟಿಸೆಪ್ಟಿಕ್ ಅಂತ ಹೊಡೆದು ಎಲ್ಲ ಆದಮೇಲೆ ಅನಿವಾರ್ಯ ಆಸ್ಪತ್ರೆ ನಾಲ್ಕೈದು ಕಿಲೋಮೀಟ್ರ್ದು ನೆಲಮಗ್ಳಕ್ಕೆ ಬರಬೇಕು ಒಂದು ಎತ್ತಿನ ಗಾಡಿ ಕಟ್ಕೊಂಡು ಅದ್ರ ಮೇಲೆ ಹುಲ್ಲು ಹಾಕ್ಕೊಂಡು ಕಂಬಳಿ ಹಾಕ್ಕೊಂಡು ಅಮ್ಮ ತೊಡೆ ಮೇಲೆ ತಲೆ ಹಾಕ್ಸ್ಕೊಂಡು ಸಮಾಧಾನ ಮಾಡ್ಕೊಂಡು ಬಂದ್ರೆ ನಮ್ಮ ಅಪ್ಪನಿಗೆ ಒಂದು ಶೋಕಿ ಏನಿತ್ತು ಅಂದರೆ ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲಿ ಏನೇ ಇರಲಿ ಕೋಟು ಪೇಟ ಹಾಕೊಳ್ಳೋದು ಅದೊಂದು ಅವರದು ಪದ್ಧತಿ ಸಿಸ್ಟಮ್ ಬೆಳೆದು ಬಂದಿದ್ದಂತೆ ಅದನ್ನು ಹಾಕವ್ರೆ ಹನ್ನೊಂದುವರೆ ಹನ್ನೆರಡು ಹನ್ನೊಂದುವರೆ ಟೈಮ್ನಲ್ಲಿ ಸಿಕ್ಕಿಸಿದ್ಲು ಅವಾಗ ಅವರಿಗೆ ಟೋಪಿನೂ ತೆಗೆದು ಕೋ ಕೋಟು ತೆಗೆದಿಡಬೇಕು ಇಡಬೇಕು ಅನಿಸಿದೆ ಸೊ ಟೋಪಿ ತೆಗೆದು ಕೋಟಿನ ಜೋಬ್ ಇಟ್ಕೊಂಡ್ರು ಕೋಟ್ ತೆಗೆದು ಅಲ್ಲೆಲ್ಲ ಹಾಕೋದು ಗಾಡಿಲಿ ಅಂತ ಒಂದು ಯೋಚನೆ ಅಂದರೆ ಹುಡುಕ್ತಾ ಇದಾರೆ ಎಲ್ಲ ಹಾಕ್ಬೇಕಿಡಣ ಅಂತ ಏನು ನಾನು ಸುಮ್ಮನೆ ಅಷ್ಟೊಂದು ನನಗೆ ನೋವು ಕಡಿಮೆ ಆಗಿತ್ತು ಅಮ್ಮನ ಶುಶ್ರೂಷೆ ಬೇರೆ ಎಲ್ಲ ಆಗಿತ್ತು ಯಾಕಪ್ಪಜ್ಜೆ ಅಷ್ಟೊಂದು ಅದ್ದಾಡ್ತಿದ್ರೆ ಕೋಟ್ ಹಾಕ್ಬೇಕಾ ಇಲ್ಲಿ ಮಳೆ ಇದೆಯಲ್ಲ ತಗಲಿ ಹಾಕಿ ಅಂತ ಒಂದು ಇತ್ತು ಅವ್ರಿಗೆ ಒಳಗಡೆ ನಗು ಬಂದ್ರು ಸಿಟ್ಟು ಬಂದ್ಬಿಡ್ತು ಹಿಂಗ ಹೇಳಿದ್ನಲ್ಲ ಪೈಡ್ ಅಂತ ತಲೆ ಮೇಲೆ ಒಂದು ಹೊಡೆದ್ರು ಮಳೆ ಬಿದ್ದೋಯ್ತು ಇನ್ನು ಒಂದು ಮೂರ್ ಮೂರ್ ಕಿಲೋಮೀಟರ್ ಇದೆ ಅದು ಆಸ್ಪತ್ರೆ ಮಳೆ ಬಿದ್ದೋಯ್ತು ರಕ್ತ ಜಾಸ್ತಿ ಬಂತು ಬೈದ್ರು ಯಜಮಾನ್ರನ್ನ ಎಲ್ಲ ಇಟ್ಟರು ಇನ್ನೊಂದು ಎರಡು ಫರ್ಲ ಹಂಗ ಹೊತ್ತಿಗೆ ಡ್ರೈ ಆಗೋಯ್ತು ಪೇಯ್ನು ಆಗಿಬಿಡುತ್ತಾ ಮಳೆನ ಬಿದ್ದೋಗಿತ್ತು ಬಿದ್ದೋಗಿಬಿಟ್ಟು ಆಮೇಲೆ ಇನ್ಯಾಕೆ ಕರ್ಕೊಂಡು ಹೋಗ್ತೀರಾ ಏನು ಬೇಕಾಗಿಲ್ಲ ಸುಮ್ಮನೆ ವಾಪಸ್ ಕರ್ಕೊಂಡೋಗಿ ಆರಂಭದಲ್ಲಿಯೇ ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಅನ್ನುವಂತೆ ಅವರಲ್ಲಿರುವಂಥ ಆ ಹಾಸ್ಯ ಪ್ರಜ್ಞೆ ಆ ಹಾಸ್ಯ ಪ್ರವೃತ್ತಿ ಅದು ಎಂತಹದ್ದೇ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಅವರು ನಗ್ನಗ್ತಾ ಇದ್ದರು ನಗಿಸ್ತಾ ಇದ್ರು ಅನ್ನೋದು ಬಹಳ ಇಲ್ಲಿ ವಿಶೇಷತೆ ಆದರೆ ಅದರ ಜೊತೆಗೆ ಬಹಳಷ್ಟು ಬಡತನ ಇತ್ತು ಮತ್ತು ವಾರದನ್ನಕ್ಕೆ ಹೋಗ್ತಾ ಇದ್ರು ವಿದ್ಯಾಭ್ಯಾಸದಲ್ಲೂ ಬಹಳ ಮನೆಯಲ್ಲಿ ತುಂಬ ಸಕಲ ವ್ಯವಸ್ಥೆಗಳಿರಲಿಲ್ಲ ಆದರೂ ಕೂಡ ಅವರು ಕೃಷಿಯಲ್ಲಿ ಶ್ರೀಮಂತರು ನಟನೆಯಲ್ಲಿ ಶ್ರೀಮಂತರು ರಾಜಕಾರಣದಲ್ಲೂ ಶ್ರೀಮಂತರು ಯಾವುದೇ ಒಂದು ಕೆಲಸವನ್ನು ಹೋರಾಟವನ್ನು ಮಾಡಬೇಕು ಅಂದರೂ ಕೂಡ ಅದರಲ್ಲಿ ಪರಿಪೂರ್ಣತೆಯ ಮುಖಾಂತರ ಒಂದು ಶ್ರೀಮಂತಿಕೆಯನ್ನು ಒದಗಿಸ್ತಾ ಇರುವಂಥ ಮುಖ್ಯಮಂತ್ರಿ ಚಂದ್ರು ಅವರು ವರ್ತನೆಯಲ್ಲಿ ಬಹಳ ಸರಳ ಅನ್ನೋದು ಅವರ ಮಾತಿನಲ್ಲಿ ಮತ್ತು ನಡವಳಿಕೆಯಲ್ಲಿ ಗೊತ್ತಾಗುತ್ತೆ ಎಸ್ ಸರ್ ಹಾಗೆಯೇ ತಾವು ನಿಮ್ಮಲ್ಲಿರುವಂಥ ಕಲೆಯನ್ನು ಗುರುತಿಸಿ ಈ ಕಲಾದೇವಿ ಕೈ ಬೀಸಿ ಕರೆದಿದ್ದು ಹೇಗೆ ಯಾವಾಗ ಅದ್ರ ಬಗ್ಗೆ ಹಂಚ್ಕೊಳ್ಬೇಕು ಇಲ್ಲ ನನಗೆ ಆ ಥರದ್ದು ವಿಷನ್ನೇ ಇರಲಿಲ್ಲ ಅಂದರೆ ನಾನು ಮುಂದೆ ಏನಾಗ್ಬೋದು ಅಂತಂದರೆ ದೊಡ್ಡ ಕುಟುಂಬ ನಮ್ಮದು ಆಮೇಲೆ ಅಕ್ಕ ತಂಗಿದಿರಿದ್ದಾರೆ ಅವ್ರದೆಲ್ಲ ಮದುವೆ ಆಗಬೇಕು ನಮ್ಮ ತಂದೆ ತರ ಇನ್ನೂ ಸುಖವಾಗಿ ಇರಿಸತ್ತಲ್ಲಿ ಏನಾದರೂ ಒಂದು ಕೆಲಸಕ್ಕೆ ಸೇರ್ಕೋಬೇಕು ಅವರಿಗಿತ್ತು ನಮ್ಮ ಅಪ್ಪ ಅಮ್ಮದಿಗೆ ಆ್ಯಕ್ಟ್ರ್ ಮಾಡಿ ಅದು ಸಾರಿ ಡಾಕ್ಟ್ರನ್ನ ಮಾಡಬೇಕು ಲಾಯರ್ ಮಾಡಬೇಕು ಇಂಜಿನಿಯರ್ನ ಮಾಡಬೇಕು ಆಫೀಸ್ ತಹಸೀಲ್ಡನ್ ಮಾಡ್ವಿ ಈ ತರದಲ್ಲಿ ಆ ಲೆವೆಲ್ ನ ವಿದ್ಯಾಭ್ಯಾಸದವ್ರು ಅಲ್ಲ ಅನಿರೀಕ್ಷಿತವಾಗಿ ಏನಾದ್ರು ಬರಬೇಕಷ್ಟೇ ನನ್ನ ಜೀವನದ ಪಥವನ್ನು ನೋಡಿದಾಗ ಇವತ್ತು ಏನ್ ಫೀಲ್ಡ್ ಅಲ್ಲಿ ಇದ್ದೇನೆ ರಂಗಭೂಮಿ ಆಮೇಲೆ ಟಿವಿ ಸಿನಿಮಾ ಆಮೇಲೆ ಎಮ್ ಎಲ್ ಎ ರಾಜಕಾರಣ ಅಭಿವೃದ್ಧಿ ಪ್ರಾಧಿಕ ಆಕಸ್ಮಿಕವಾಗಿ ಬಂದವೇ ಹೊರತು ನಾನು ಪ್ಲಾನ್ ಮಾಡದವಲ್ಲ ಯೋಜನೆ ಮಾಡಿದವಲ್ಲ ಅಲ್ಲಿಗೆ ಹೋಗ್ಬೇಕು ಅನ್ನೋ ಆಸಕ್ತಿನೂ ಇಲ್ಲ ಒಂದು ಕೆಲಸ ಸಿಕ್ಕಿದ್ರೆ ಸಾಕು ಬೆಂಗಳೂರಿನಲ್ಲಿ ಅವತ್ತಿನ ಕಾಲಕ್ಕೆ ಮುನ್ನೂರು ನಾನ್ನೂರು ರೂಪಾಯಿ ಸಂಬಳವೇ ದೊಡ್ಡದು ಆವಾಗ ನನಗೊಂದು ಕೆಲಸ ಸಿಕ್ಬಿಟ್ರೆ ಸಾಕು ಅಂತ ಆಗ ಬೆಂಗಳೂರು ಲಾ ಕಾಲೇಜ್ನಲ್ಲಿ ಸ್ಟೂಡೆಂಟ್ ಆಗಿದ್ದೆ ಲಾ ಕಾಲೇಜ್ ಸ್ಟೂಡೆಂಟ್ ಯಾಕಂದರೆ ತುಂಬ ವಿದ್ಯಾವಂತ ದೊಡ್ಡ ಮಿಂತಲ್ಲ ಬಿ ಸಿನ ಮೂರನೇ ತರಗತಿಯಲ್ಲಿ ಪಾಸ್ ಆಗಿದ್ದೆ ಸೊ ಬೇರೆ ಯಾವ್ಯಾವುದಕ್ಕೂ ಎಲಿಜಿಬಿಲಿಟಿ ಸಿಗ್ತಿರಲಿಲ್ಲ ಅದನ್ನ ಒಂದು ಕತೆ ಇದೆ ಬಿ ಎಸ್ ಸಿ ಪಾಸಾಗಿದೆ ಮೂವತ್ತಾರು ಪರ್ಸೆಂಟ್ ಅವಾಗ ಮೂವತ್ತೈದು ಪರ್ಸೆಂಟ್ಗೆ ಅವರೇಜ್ ಬಂದರೆ ಪಾಸು ಮೂವತ್ತು ಇಂಡಿವಿಜುವಲ್ ಸಬ್ಜೆಕ್ಟು ಮೂವತ್ತಾರು ಪರ್ಸೆಂಟ್ ನಂದು ಪಿ ಯು ಸಿ ಪಿ ಯು ಸಿ ಆಗ ಅಪ್ಪ ಅಮ್ಮನ ಗಲಾಟೆ ಮೆಡಿಕಲ್ಗೆ ಹೋಗು ಮೆಡಿಕಲ್ಗೆ ಹೋಗುವುದು ಸಿಕ್ಕಿದ್ರೆ ಹೋಗೋಣ ಬಿಡಿ ಅಂತ ನನಗೆ ಸಿಗೋಲ್ಲ ಅದು ಆಮೇಲೆ ಎಲಿಜಿಬಿಲಿಟಿ ನಾನು ತಿಳ್ಕೊಂಡಿಲ್ಲ ಎಳ್ಳಿಯಿಂದ ಬಂದು ಅವಾಗ ತಾನೆ ಆ ಮೆಡಿಕಲ್ ಕಾಲೇಜ್ಗೆ ಹೋಗಿ ಕ್ಯೂ ನಿಂತ್ಕೊಂಡು ಅಪ್ಲಿಕೇಶನ್ ತರಕ್ಕೆ ಹೋಗಿದ್ದೆ ಅಲ್ಲೇ ತುಂಬ ಒಳ್ಳೆ ಘಟನೆ ನಡೀತು ಅಪ್ಲಿಕೇಶನ್ ತೊಗೋಬೇಕು ಅದೇ ಒಂದು ಎರಡು ರೂಪಾಯಿ ಒಂದು ಎರಡು ಇತ್ತು ಇದು ಅರ್ಜಿಗೆ ಹ್ಞೂ ಹೋಗಿ ಏನಕ್ಕೆ ಅಂತ ಹಿಂಗೆ ಎಷ್ಟಿದೆ ಪರ್ಸೆಂಟೇಜು ಒಂದು ಏನು ಏನು ಪರ್ಸೆಂಟೇಜ್ ಒಂದು ಪಿ ಯು ಸಿ ಇದು ಹಾಂ ಸಿದು ಮೂವತ್ತಾರು ಪರ್ಸೆಂಟು ಏನು ಭಾರಿ ಎಷ್ಟು ಅಂತ ಅದ್ರ ನೆಕ್ಸ್ಟ್ ಬಿಡಿ ನಿಮ್ಗೆ ಕೊಡೋಲ್ಲ ಯಾಕೆ ಯಾಕೆ ಅಂತ ಮಿನಿಮಮ್ ಇಲ್ಲಿ ನಲ್ವತ್ತು ಅವಾಗ ನಲ್ವತ್ತಿತ್ತು ಎಲಿಜಿಬಿಲಿಟಿ ಎಲಿಜಿಬಿಲಿಟಿ ಈಗ ಐವತ್ತಕ್ಕೇನೋ ಹೋಗಿರ್ಬೇಕು ನಲ್ವತ್ತಿದೆ ನಿಮ್ಮದು ಮೂವತ್ತಾರು ಪರ್ಸೆಂಟ್ ಬರೋದು ನಾಚಿಕೆ ನಿಮ್ಗೆ ಬಂದು ಕೇಳೋಕ್ಕೆ ಗೊತ್ತಿಲ್ಲ ಇದೆಲ್ಲ ನಾವು ನಾವು ಅದಕ್ಕೆ ಯಾಕೆ ಬೈತೀರ ಬಿಡಪ್ಪ ಆಗಲ್ಲ ತಾನೆ ಬಿಡಿ ಹೋಗ್ತೀವಿ ಬೇರೆ ಕಡೆ ಅಂತ ಹೇಳ್ಕೊಂಡು ಆಚೆಗೆ ಬಂದು ಆಮೇಲೆ ನಮ್ಮ ಅಪ್ಪ ಅಮ್ಮ ಹೇಳ್ಬಿಟ್ರಲ್ಲ ಹೆಂಗೆ ಅಂದರೆ ಆಮೇಲೆ ಅವ್ರಿಗೆ ಹೋಗಿ ಹೇಳಿ ಇನ್ಯಾರೋ ಪರಿಚಯದ ಮೇಲೆ ಗ್ಯಾಸ್ ಕಾಲೇಜ್ ಪಿ ಯು ಸಿ ಆದಮೇಲೆ ಗೌರ್ಮೆಂಟ್ ಆರ್ಮೆಂಟ್ ಸೈನ್ಸ್ ಕಾಲೇಜ್ನಲ್ಲಿ ಅಲ್ಲಿ ಕೊಡಿಸಿದ್ರು ಅವಾಗ ಅಲ್ಲಿ ಅಲ್ಲಿ ಡಿಗ್ರಿಗೆ ಸಲಿಸೋಕೆ ಸಿಗವು ಆದರೆ ಅವರು ಯಾರೋ ಹೇಳಿದ್ರು ಇದು ಯಾಕಂತ ನಿನ್ನ ಮಾರ್ಕ್ಸ್ಗೆ ಸೈನ್ಸ್ಗೆ ಹೋಗ್ಬೇಡ ಬೇ ಇದು ಡಿಗ್ರಿಗೆ ಹೋಗೋದು ನಮ್ಮ ಪಕ್ಕದಲ್ಲಿದ್ದವ್ರು ಯಾಕೋ ಗೊತ್ತಿಲ್ಲ ನೀವು ಅಪ್ಪ ಅದೇನೋ ಆಸೆ ಇದೆ ಡಿಗ್ರಿ ಆದಮೇಲೆ ಬೇಕಾದ್ರು ಡಾಕ್ಟ್ರು ಓದ್ಬೋದು ಅಥವಾ ಏನೋ ಓದ್ಬೋದು ಸೈನ್ಸ್ ಇತ್ತು ಕೊಡ್ರಿ ಸೈನ್ಸೇ ಅಂದರು ಪರ್ಸೆಂಟೇಜ್ ಅಷ್ಟು ಕಡಿಮೆ ಇದ್ರು ಕೂಡ ಸೈನ್ಸ್ ಸಿ ಬಿ ಝೆಡ್ ಕೆಮಿಸ್ಟ್ರಿ ಬಾಟ್ನಿಪಾಲ್ ಒಂದು ಚೂರು ನನಗೆ ಅವಾಗ ಬೇಡ ಅಂತ ಅನ್ನೋ ಅಷ್ಟು ಪ್ರಜ್ಞೆನೂ ಇರಲಿಲ್ಲ ಹಂಗೆ ಸೇರ್ಕೊಂಡೆ ಆ ಡಿಗ್ರಿನಲ್ಲಿ ಅದು ಈಗೇನೆ ಹೇಗೆ ಸ್ವಲ್ಪ ಆ ಡೇಟ್ಗೆ ಬಿಟ್ಟು ಅಂತ ಒಂದಷ್ಟು ಅಷ್ಟು ಬರೋದು ಪಾಸಾದ ಆ ಅಟ ಒಂದು ಅಟೆಂಪ್ಟ್ ಕೂಡ ಫೇಲ್ ಆಗಿ ಆಮೇಲೆ ಪಾಸ್ ಆದೆ ಆಮೇಲೆ ಅಷ್ಟೊತ್ತಿಗೆ ಡೈಲಿ ವೇಜಸ್ನಲ್ಲಿ ಶನಿವಾರ ಭಾನುವಾರ ಅಥ್ವಾ ರೇಸ್ ಇರ್ತೈತಿತ್ತು ರೇಸ್ ಕೋರ್ಸು ಆ ರೇಸ್ ನಡೆಯೋ ದಿವಸ ಟೆಂಪ್ರರಿ ಕೆಲಸಕ್ಕೆ ತಗೊಂತಿದ್ರು ಆ ಕಾಲದಲ್ಲಿ ಈಗಲೂ ಹಂಗೆ ಇರ್ಬೋದು ಆ ಕಾಲದಲ್ಲಿ ಎ ವಿ ಅಮೌಂಟ್ ಅಂತ ಹೇಳ್ಬೋದು ಅವತ್ತಿಗೆ ಒಂದು ದಿವಸ ಕೆಲಸ ಮಾಡಿದ್ರೆ ಹತ್ತು ರೂಪಾಯಿ ಕೊಡೋರು ಅಂದರೆ ಟಿಕೆಟ್ ಹರಿಯೋದು ಬಂದು ಯೂಸ್ ಆಡೋಕ್ಕೆ ಬರ್ತಾರಲ್ಲ ಅಕೌಂಟ್ರ್ದಲ್ಲಿ ಬುಕ್ ಕೊಡೋರು ಲೆಕ್ಕ ಕೊಡೋರು ಅವತ್ತು ಆಟ ಆಟಕ್ಕೆ ಮುಂಚೆ ಹರಿಯೋದು ದುಡ್ಡು ತಗೊಳ್ಳೋದು ಹಾಕೋದು ಅವ್ರಿಗೆ ಅಕೌಂಟ್ ಕೊಡೋದು ಇಲ್ಲಿ ಎರಡು ಥರ ಬೆನಿಫಿಟ್ ಆಯಿತು ಒಂದು ನಾನೇ ಸಂಪಾದನೆ ಮಾಡೋದು ವಾರಕ್ಕೆ ಕನಿಷ್ಠ ಎರಡು ದಿನ ಇರೋದು ಇಪ್ಪತ್ತು ರೂಪಾಯಿ ಸಿಗೋದು ವಾರಕ್ಕೆ ಇಪ್ಪತ್ತು ಅಂದರೆ ಎಂಬತ್ತು ರೂಪಾಯಿ ವಾರಕ್ಕೆ ಮೂರು ದಿವಸ ಸಿಕ್ಬಿಟ್ರೆ ನೂರತ್ತು ರೂಪಾಯಿ ಹಿಂಗೆ ಏನೋ ಸಿಗೋದಿಲ್ಲ ಅದು ಭಾಳ ಖುಷಿ ಅದ್ರ ಜೊತೇಲಿ ಈ ಟಿಕೆಟ್ ಮುಚ್ಚು ಆಟಾಡೋರು ಹತ್ತು ರೂಪಾಯಿ ಕೊಟ್ಟು ಒಂದೇ ಒಂದು ಟಿಕೆಟ್ ತೊಗೊಳ್ಳೋರು ಐದು ರೂಪಾಯಿ ಟಿಕೆಟ್ ಇದ್ದರೆ ಇನ್ನ ಐದು ಕೊಡೋದ್ರೊಳಗೆ ಓಡಬಿಡೋರು ಅವರು ಉತ್ಸಾಹ ಕುದುರೆ ಹೊಡ್ತದೆ ಕುದುರೆ ಓಡ್ತದೆ ಅದನ್ನ ಯಾರಿಗೆ ಅಂತ ಕೊಡೋದು ನಾವು ಇಲ್ಲಿ ಅಕೌಂಟ್ ಕೊಡುವಾಗ ನಾವು ಬರೀ ಅಷ್ಟೇ ಕೊಟ್ಟರು ಸಾಕಲ್ಲ ಒಂದು ಐದೋ ಹತ್ತೋ ಹದಿನೈದೋ ಸಿಕ್ಕೋದು ಅವತ್ತು ಸಾಯಂಕಾಲ ಔಷಣ ಎಲ್ಲ ಗೆಳೆಯರ್ನ ಕರ್ಕೊಂಡು ಒಂದ ಅವನಿಗೆ ಬಂದಿದ್ರೆ ಅವನು ಮಸಾಲೆ ದೋಸೆ ನನಗೆ ಬಂದಿದ್ರೆ ನಾನು ಮಸಾಲೆ ದೋಸೆ ಹಾಗೆ ನಮ್ಮ ಸ್ವಂತ ದುಡ್ಡಲ್ಲಿ ಬೆಂಗಳೂರಿನಲ್ಲಿ ಮಸಾಲೆ ದೋಸೆಯನ್ನು ಆ ಕಾಲದಲ್ಲಿ ತಿನ್ನೋ ಸ್ಥಿತಿಗೆ ಬಂದಿತ್ತು ಮಸಾಲೆ ದೋಸೆ ಅಂದ್ರೆ ಅರ್ಥ ಏನಂದ್ರೆ ಜಾಮೂನು ಮಸಾಲೆ ದೋಸೆ ತೊಗೊಂಡು ಅಂದ್ರೆ ಶ್ರೀಮಂತ ಅಂತ ಬೇರೆ ಉದ್ಯೋಗನಲ್ಲ ಅದು ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆ ತನಕ ಇತ್ತು ಶಾಲೆ ಇದು ಲಾ ಲಾ ಕಾಲೇಜು ಆಮೇಲೆ ಕೆಲ್ಸಕ್ಕೆ ಸೊ ಕೆಲಸ ಸಿಕ್ಕು ಇದನ್ನು ಓದ್ಬೋದು ಅಲ್ಲೋ ಕುತ್ಕೊಂಡ್ರೆ ಆ ಪುಸ್ತಕಗಳ್ ನೋಡಿದ್ರೆ ಗಾಬರಿ ಆಗೋಯ್ತು ನನಗೆ ಕಠಿಣವಾದ ಪುಸ್ತಕ ದೊಡ್ಡ ಮುನ್ನೂರು ಪುಟ ನಾನ್ನೂರು ಪುಟ ಒಂದೊಂದು ದೊಡ್ಡ ಆಮೇಲೆ ಇಂಗ್ಲಿಷ್ ಚೆನ್ನಾಗಿ ಗೊತ್ತಿದ್ರು ಮಾತ್ರ ಸಾಧ್ಯ ನನ್ನ ಕ್ಲಾಸ್ಮೇಟ್ಸ್ ಕ್ಲಾಸ್ಮೇಟ್ ನಿಮ್ಗೆ ಅರ್ಥ ಬಿ ಎಲ್ ಶಂಕರ್ ಇದರಲ್ಲ ಅವರು ಇ ವಾಸ್ ಮೈ ಕ್ಲಾಸ್ಮೇಟ್ ರಿಚರ್ಡ್ ಜೀ ವಾಸ್ ಮೈ ಕ್ಲಾಸ್ಮೇಟ್ ಮೇಟ್ ಸುಭಾಷ್ ಶಾಸ್ತ್ರಿ ದೊಡ್ಡ ಲಾಯರ್ ಆಗಿದೆ ನನಗೆ ಅವನು ನಿಮ್ಮ ಜೊತೆ ಇರುವಂತಹ ಸಹಪಾಠಿಗಳೆಲ್ಲ ಇವತ್ತು ಒಂದು ಒಳ್ಳೆಯ ಎಲ್ಲರೂ ಅಲ್ಲ ಇದು ರವಿ ಅಂತ ಇದ್ದವ ರವಿ ರವೀಂದ್ರನಾಥ್ ಅಂತ ಕೇಳಿರ್ಬೋದು ರಾಜಹನ್ಸ್ ಪ್ರಿಂಟರ್ಸ್ ಅಂತ ಏಷ್ಯಾಗೆ ನಂಬರ್ ಒನ್ ಅವನು ನಮ್ಮ ಕ್ಲಾಸ್ಮೇಟ್ ಹೀಗೆ ಆಮೇಲೆ ನಮಗಿಂತ ಸೀನಿಯರ್ ರಮೇಶ್ ಕುಮಾರ್ ರಘುಪತಿ ಇವರೆಲ್ಲನು ಲಾ ಲಾ ಕಾಲೇಜಿನಲ್ಲಿ ಇದ್ದವ್ರದ್ದು ಎರಡೇ ಗೊಂಗ್ ಒಂದು ಓದೋರು ಇನ್ನೊಂದು ಈ ಥರ ವೇಸ್ಟ್ ಬಾಡಿಗಳು ಆ ವೇಸ್ಟ್ ಬಾಡಿಗಳಲ್ಲಿ ಎರಡು ಬ್ಯಾಚು ಒಂದು ರಾಜಕಾರಣವನ್ನು ವೇದಿಕೆ ಮಾಡ್ಕೊಳ್ಳೋಕ್ಕೋಸ್ಕರ ಹೋರಾಟ ಮಾಡ್ತಿದ್ದವರು ನಮ್ಮಂತವ್ರು ಯಾವ್ದಾರು ಕೆಲಸ ಸಿಕ್ಕ ಇಲ್ಲವಾದ ಅಂದ್ಕೊಂಡಿದ್ದರು ಬಟ್ ಬಿ ಎಲ್ ಶಂಕರ್ ತಿಕ್ಕ ಸುಖ ಚೆನ್ನಾಗಿ ಓದ್ತಿದ್ರು ಅವ್ರು ಎಲ್ ಎಲ್ ಬಿ ಮಾಡಲೇಬೇಕು ಲಾಯರ್ ಆಗಲೇಬೇಕು ಆ ಥರದ ಚಿಂತನೆ ಇತ್ತು ಆವಾಗ ನಮ್ಮ ನಾಟಕದ ಅವಾಗಲೂ ಕೂಡ ಹೆಚ್ಚಿಗೆ ಆಸಕ್ತಿನೂ ಇಲ್ಲ ಏನಿಲ್ಲ ಆ ಟೈಮ್ನಲ್ಲಿ ಪ್ರಸನ್ನ ಎನ್ ಎಸ್ ಡಿ ಇಂದ ಗ್ರಾಜೇಟ್ ಆಗಿ ಬಂದ ಅವರು ಕೆಮಿಸ್ಟ್ರಿ ರ್ಯಾಂಕ್ ಹೋಲ್ಡ್ರು ಎಂಥ ಎಂಥ ಪ್ರಸನ್ನ ಗೊತ್ತಿಲ್ಲ ಒಟ್ಟು ದೊಡ್ಡ ಡೈರೆಕ್ಟ್ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಸ ಆಮೇಲೆ ಸಮುದಾಯ ಅವರು ಕಮ್ಯುನಿಸ್ಟ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥದ್ದು ದೊಡ್ಡ ನಿರ್ದೇಶಕರವರು ದೊಡ್ಡ ಸಂಸ್ಥೆ ಕೂಡ ಅದರಲ್ಲಿ ನಾಟಕಗಳೆಲ್ಲ ಅವಾಗ ಆವಾಗತ ಇದು ಇವರು ಹಿಂಗೆಲ್ಲೋ ಟೀ ಕುಡಿತಾ ಕೂತಿದ್ದಾಗ ನೀವೇನು ಮಾಡ್ತಿದ್ದೀರ ಅಂದರೆ ಬೆಂಗಳೂರು ಯೂನಿವರ್ಸಿಟಿಲಿ ಕೆಲಸದಲ್ಲಿದ್ದೀನಿ ಅಂತ ಹೌದೇನು ರೀ ಯೂನಿವರ್ಸಿಟಿಯಲ್ಲಿ ಏನು ಓದಿದ್ದೀರಿ ಹಿಂಗೆ ಹಿಂಗೆಲ್ಲ ಓದಿದ್ದೀನಿ ಅಂತ ಅವ್ರು ನಾನು ನೋಡಿದ ಮೇಲೆ ಏನೋ ಸ್ಮಾರ್ಟ್ ಅನ್ಸ್ಬಿಡ್ತಾ ಏನೋ ಗೊತ್ತಿಲ್ಲ ಬೋಲ್ಡ್ ಬೋಲ್ಡಾಗಿ ಹೇಳ್ತಿದ್ದೆ ಏ ನೀವು ನಾನು ಡ್ರಾಮಾ ಡೈರೆಕ್ಟ್ರು ಹಿಂಗೆ ಮಾಡ್ತಾ ಇದ್ದೀನಿ ಯಾಕೆ ಬರಬಾರ್ದು ಮಾಡೋಕ್ಕೆ ಎರಡು ಒಂದು ನನ್ನ ಖರ್ಚಿಟ್ಕೊಂಡು ವ್ಯವಹಾರ ಮಾಡೋದಾದ್ರೆ ಬರೋಲ್ಲ ಸರ್ ಆಮೇಲೆ ಡ್ರಾಮಾ ಮಾಡೋ ಅಭ್ಯಾಸ ಇಲ್ಲ ಆಮೇಲೆ ಕಾಲ ಕಳಿಬೋದು ಬರ್ತೀನಿ ಆದರೆ ನೀವು ಅಲ್ಲೇನ ಕಾಫಿ ತಿಂಡಿ ಇಂಥದ್ದೆಲ್ಲ ಸಿಕ್ಕಿದ್ರೆ ಬರ್ಬೋದು ಸರ್ ಅಂತ ಅವರಿಗೆ ಅವ್ರಿಗೆ ಅವ್ರಿಗೆ ಕಲ್ಪನೆ ಏನಂಗಿದೆ ಅಂದರೆ ನಿಮ್ಮ ಅನಿವಾರ್ಯತೆ ನೀವು ನೇರವಾಗಿ ಹೇಳುವಂಥ ಪರಿಸ್ಥಿತಿ ಆಮೇಲೆ ನನಗೆ ಬೇಡ ಯಾಕೆ ಬೇಕು ನಾನು ನನಗದೇನೂ ಗೊತ್ತಿಲ್ಲ ಬನ್ನಿ ಇವತ್ತು ಸಾಯಂಕಾಲ ರವೀಂದ್ರ ಕಲಾಕ್ಷೇತ್ರದ ಹತ್ರ ನಾನು ಮಾತಾಡ್ತೀನಿ ಅವರು ಕ್ಯಾಸ್ಟಿಂಗ್ ಎಲ್ಲ ಮಾಡ್ಕೊಂಡು ಪಾತ್ರಗಳು ಒಂಟಿಸ್ತಾ ಇದ್ರು ಅವ್ರು ಯಾರೋ ಪಾತ್ರ ಶೋ ಆಗಿದ್ದಾಗಲೇ ಯಾರ್ದೋ ಪಾತ್ರ ಆ ಸೈಜ್ ನಾನು ಇದ್ದೀನಿ ಅಂತಲೂ ಏನೋ ಬರ್ತಿ ಶೋ ಮಾಡೋಕೆ ಬಂದಿಲ್ಲ ಅದಕ್ಕೆ ನಾನು ಫಿಕ್ಸ್ ಮಾಡೋಕ್ಕೆ ಕರೆದವ್ರೆ ಬಟ್ ನಾನು ಒಂದು ಶೋನು ಮಾಡಿ ಅಭ್ಯಾಸ ಇಲ್ಲ ಆಗ ತಾಯಿ ಮ್ಯಾಕ್ಸಿಮ್ ಗೋರ್ಕಿದು ತಾಯಿ ಅನ್ನೋ ನಾಟಕ ನನಗೆ ರೈಡಿಯನೇ ಸರಿ ಮಾಡಿ ಇಪ್ಪತ್ತೇಳನೇ ತಾಯಿ ವಯಸ್ಸಿಗೆ ಮುಖ್ಯಮಂತ್ರಿ ಮಾಡಿದ್ದು ನಾನು ಕರೆಕ್ಟ್ ಆಮೇಲೆ ಇದು ಅಲ್ಲಿ ಕರ್ಕೊಂಡ್ರು ನನಗೆ ಗಾಬರಿ ಅವರೆಲ್ಲರೂ ಏನು ಭಾಳ ಕೆಲವ್ರು ಸಿಗರೇಟ್ ಸೇತ್ಕೊಂಡು ಕೂತೀವ್ರಿ ಟೀ ಕುಡ್ಕೊಂಡು ಅನುಭವ ಇಲ್ಲ ನಿಮಗೆ ಗಾಬರಿ ಒಂಥರ ಹೊಸ ವಾತಾವರಣದಲ್ಲಿ ಕರ್ಕೊಂಡು ಹೋಗಿ ಬನ್ನಿ ಸ್ಕ್ರಿಪ್ಟ್ ತೆಗಿರಿ ಇದೊಂದು ಡೈಲಾಗ್ಗಳು ಎಳಸ್ರಿ ಅಂತ ಅಂದ್ರೆ ಅದು ಏನು ರಷ್ಯನ್ ಪ್ಲೇ ಇದು ಕಡೆ ಇದು ಕನ್ನಡಿ ಕರೆಸಿರ್ತಕ್ಕಂಥದ್ದು ಜಯಶ್ರೀ ಅವರು ಟಾಪ್ ಆರ್ಟಿಸ್ಟ್ ಆ ಕಾಲದಲ್ಲಿ ಪ್ರೊಫೆಸರ್ ಬಿ ಚಂದ್ರಶೇಖರ್ ಇಂಥದ್ರು ಅವ್ರು ಇಂಪಾರ್ಟೆಂಟ್ ರೋಲು ಸಣ್ಣ ನಿರ್ದೇಶನ ಅಂದರೆ ದೊಡ್ಡ ಸುದ್ದಿಯಲ್ಲಿ ಕಾರಾಂತರ ಆದಮೇಲೆ ಅವರೇನೇನೆ ಇಂಥ ಕಲ್ಸ್ಬಂದು ಸಿಕ್ಕಾಕೊಂಬಿಟ್ರೆ ಕಷ್ಟ ಆಗುತ್ತೆನೋ ಅಂದ್ಕೊಂಡು ಅವ್ರು ಓದಿ ಅಂದರು ಕನ್ನಡ ಓದೋದು ಗೊತ್ತಿತ್ತು ಓದಿದೆ ಹಾಗಲ್ಲ ಹೀಗೆ ಓದಿ ಅಂದರು ಅದು ಅದೇ ಥರನೇ ಓದಿದೆ ಹಾಂ ಸರಿ ನೀವೇ ಮಾಡ್ಬೋದು ಇನ್ನು ನಾಲ್ಕು ದಿವಸಕ್ಕೆ ತಯಾರಾಗಬೇಕಪ್ಪ ನಿಮ್ಮ ಶೋ ಇದೆ ಇರೋದು ಅದೇನು ದೊಡ್ಡದಿರಲಿಲ್ಲ ಎರಡು ಸೀನೇನು ಪೊಲೀಸ್ ಆಫೀಸರ್ ಅಟ್ರಾಸಿಟಿ ಮಾಡುವಂಥ ಪೊಲೀಸ್ ಆಫೀಸರ್ ಅಂದರೆ ಹೋಗಿ ರೋಪಾಕಿ ಗಲಾಟೆ ಮಾಡಿ ತಪ್ಪಿಲ್ಲದೆ ಇದ್ರು ಯಾರಿಗೋ ಓಡೋದು ಬಡ್ದು ಮನೆ ಒಳಗೆಲ್ಲ ಕಿತ್ತು ಬಿಸಾಕಿ ಸಾಮಾನು ಅದು ಹೋರಾಟಗಾರನ ಹತ್ತಿಕ್ಕು ಅಂತ ಇದೆ ಇವತ್ತಿನ ಬಂದಿದ್ದು ಗಲಾಟೆ ಇದ್ದಾಗ ಹೋರಾಟ ಮಾಡ್ತಿರ್ತಾರೆ ತಾಯಿ ತಾಯಿನ ಒಂದು ಎಂಗಸು ಹೋರಾಟಕ್ಕೆ ನಿಂತಿರ್ತಾರೆ ಆ ವ್ಯವಸ್ಥೆ ವಿರುದ್ಧ ಅವ್ರ ಮನೇಲಿ ನಡೀತಕ್ಕಂಥದ್ದನ್ನ ಅವ್ರಿಗೆ ಹೋಗಿ ಒಡೆದು ಬಡಿದು ಅದು ನಿಲ್ಸೋದಕ್ಕೆ ಕರಪತ್ರ ಎಲ್ಲ ಪ್ರಿಂಟ್ ಮಾಡ್ತಿರ್ತಾರೆ ಆ ಪೋಸ್ಟ್ ಕೊಟ್ಟರು ಹ್ಞೂ ಮಾ ಪ್ರಾಕ್ಟೀಸ್ ಮಾಡಿಸ್ತು ಡೈಲಾಗ್ ಎಲ್ಲ ಗೊತ್ತಿತ್ತು ಸಮಾಧಾನ ಮಾಡಿ ಹೇಳ್ಕೊಟ್ರೆ ನಾನು ಚಿಕ್ಕದ ಎರಡೇ ಸೀನ ಶೋ ಆಯಿತು ಶೋನಲ್ಲೇನಾಯಿತು ಒಂದು ಕನ್ನಡಿ ಹೊಡಿಬೇಕಾ ಗಲಾಟೆ ಹೊಡಿಗೆ ನಾನು ಕನ್ನಡಿಗೆ ಹಿಂಗೆ ಬಿಟ್ಟು ಮಾತಾಡಿಸ್ಬೇಕು ಕನ್ನಡಿಗೆ ಟ ಶಬ್ದ ಬರಬೇಕು ಅದು ಟಕ್ ಅದು ಮಾತಾಡೋ ಡೈಲಾಗ್ ಬರ್ತೋಯ್ತು ಮರ್ತೋದ ತಕ್ಷಣ ಜೋರಾಗಿ ಕನ್ನಡಿಗ ಹೊಡೆದ್ಬಿಟ್ಟೆ ಜ್ಞಾಪಸ್ಕೊಳ್ಳೋಣ ಕನ್ನಡಿಗ ಪುಡಿ ಪುಡಿ ಆಗೋಯ್ತು ಮೋರ್ ಎಫೆಕ್ಟ್ ಆಗ್ಬಿಡ್ತು ಸ್ಟೇಜ್ ಮೇಲೆ ಯಾವತ್ತೂ ಹೊಡೆತಿಿರ್ಲಿಲ್ಲವಂತೆ ಅವರು ಇದು ಮೇಲೆ ಭಾಳ ಇದಾಯ್ತಲ್ಲಿ ಸೈಲೆನ್ಸ್ ಎಲ್ಲ ಹಿಂಗೆಲ್ಲ ಆಗ್ತಿತ್ತು ನಾನು ಡೈಲಾಗ್ ಜ್ಞಾಪಿಸಿಕೊಂಡ ಆಮೇಲೆ ಹೇಳ್ಬಿಟ್ಟು ಹಿಂಗೆ ಬಂದಾಗ್ ಡೈಲಾಗ್ ಬಂತು ಹಂಗೆ ಭಯ ಬೇರೆ ಡೈಲಾಗ್ ಕನ್ನಡಿಗೆ ಹೊಡೆದ ಹಾಕ್ಬಿಡಲ್ಲಪ್ಪ ಆಮೇಲೆ ಅಲ್ಲಿದ್ದವರೆಲ್ಲರೂ ಟೀಮ್ ಗುಡ್ ಭಾಳ ಚೆನ್ನಾಗಿದೆ ಈ ಥರನೇ ಮಾಡಿಸ್ಬೇಕು ಪ್ರಸನ್ನ ಇದು ಕಮ್ಯುನಿಕೇಟ್ ಆಗಿ ನೋಡಿ ಎಷ್ಟು ಚುಚು ಚುಚು ಅಂತ ಬಂತು ಬಾಯ್ನಲ್ಲಿ ಅದು ಎಫೆಕ್ಟ್ ಬಂತು ಚಂದ್ರ ಅವರೇ ನೆಕ್ಸ್ಟ್ ಶೋಗಳಲ್ಲಿ ನೀವೇ ಮಾಡಿ ಅದು ನೋಡಿಬೇಕು ನೀವು ಅಯ್ಯೋ ಇದೇನು ಕತೆ ನಾನು ಹೊಡೆದಿದ್ದು ಅದಕ್ಕೆಲ್ಲ ಸರ್ ಈಗ ಜೋರಾಗಿ ಹೊಡೆದ್ಬಿಟ್ಟು ಇಲ್ಲ ಅದು ಅರ್ಥ ಆಯಿತು ಚೆನ್ನಾಗೂ ಇದೆ ಅಂದ್ಬಿಟ್ಟು ಆ ಶೋಗಳಲ್ಲೆಲ್ಲ ಹೊಡಿಸೋನ್ಯೂ ಸೊ ದಿಸ್ ಈಸ್ ಆಕ್ಸಿಡೆಂಟಲ್ ಎಂಟರ್ಡ್ ಒಡೆದ ಕನ್ನಡಿ ಪಡೆದ ಭಾಗ್ಯ ಅಂತ ಹೇಳ್ಬೋದು ಅದನ್ನ ಹಾಗಾಗಿ ನಾಟಕ ತಂಡದಲ್ಲಿ ಸೇರ್ಕೊಂಡಾದಾಗ ಆಗ ಸಿಕ್ಕಿದಂಥವನು ಡಾಕ್ಟರ್ ರಾಜಾರಾಮಂತ ನಾಟಕ ನೋಡಿ ನಮ್ಮ ಜೊತೆಲು ಬಾ ಅಂತ ಹೇಳಿ ಕೇಳ್ಕೊಂಡು ಕಲಾ ಗಂಗೋತ್ರಿಯಲ್ಲಿ ಕಾಯಂ ಮೆಂಬರ್ ಮಾಡಿಕೊಂಡು ಅಲ್ಲಿ ನಾಟಕ ಆಡ ನಾನು ಹೇಳಿದ ಕಾಸು ದುಡ್ಡು ಖರ್ಚಿಲ್ಲದೆ ಇರೋ ಜಾಗ ಆದರೆ ಎಲ್ಲಿಗೆ ಬೇಕಾದ್ರು ಬರ್ತೀನಪ್ಪ ನಾನು ಆಮೇಲೆ ನನಗೆ ಅಷ್ಟೊತ್ತಿಗೆ ಒಂದು ತಿಂಗಳಲ್ಲಿ ಒಂದು ಅರವತ್ತು ಎಪ್ಪತ್ತು ರೂಪಾಯಿ ಖರ್ಚು ಮಾಡೋ ಅಷ್ಟು ದುಡ್ಡು ಬರ್ತಿತ್ತಲ್ಲ ಅಷ್ಟೊತ್ತಿಗೆ ಬೆಂಗಳೂರು ಯೂನಿವರ್ಸಿಟಿ ಲಾಸ್ ಸೇರ್ಕೊಂಡೆಲ್ಲ ಅಲ್ಲೂ ಇದೇ ತುಂಟಾಟ ಭಯಂಕರ ತುಂಟಾಟ ನೆಚ್ಚು ನರಸಿಂಹನವ್ರು ವೈಸ್ ಚಾನ್ಸಲರ್ ಗೊತ್ತಿರ್ಬೋದು ನಿಮಗೆ ಹೌದು ಆ ವಯಸ್ಸಿನಾಗಿದ್ದಾಗ ಲಾ ಕಾಲೇಜ್ ಸ್ಟೂಡೆಂಟ್ ಆಗಿದ್ದಾಗ ಒಂದು ಎಲೆಕ್ಷನ್ ಇದು ಚುನಾವ ಇದು ಬಂತು ಪರೀಕ್ಷೆ ಬಂತು ಪರೀಕ್ಷೆನಲ್ಲಿ ನಾವು ಬರೀದೆ ಇರೋ ಹುಡುಗರು ಆದರೆ ಒಂದು ರೂಲ್ ಇತ್ತು ನಿಮಗೂ ಇತ್ತು ಅಂತ ಕಾಣಿಸುತ್ತೆ ಆ ಪರೀಕ್ಷೆ ಒಳಗಡೆ ಹೋದ ಮೇಲೆ ಅರ್ಧ ಗಂಟೆ ನೀವು ಬರೀಲಿ ಬರೀದೆ ಇರಲಿ ಎದ್ದು ಬರಂಗಿಲ್ಲ ಎದ್ದು ಬರ ಇದು ಲೀಕ್ ಆಗಿಬಿಡ್ತದೆ ನಾವು ಅರ್ಧ ಗಂಟೆನೂ ಬರೆಯೋ ಮಾಡೋದು ಆದರೂ ಕೂಡ ಹೊತ್ಕೊಂಡು ಒಳಗಡೆ ಹೋಗಿ ಕೂತ್ಕೊಂಡೆಲ್ಲ ಆಯಿತು ಸ್ವಲ್ಪ ಹೊತ್ತು ಯಾರೋ ಒಬ್ರು ನಾನು ಅಷ್ಟೊತ್ತ ಅನಿರೀಕ್ಷಿತವಾಗಿ ಚುನಾವಣೆಯಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗ್ಬಿಟ್ಟಿದ್ದೆ ಅದು ಹೆಂಗಾಯ್ತು ಅದು ಅದು ಪೈಸಾ ಇಲ್ಲ ನನ್ನ ಪ್ರಚಾರ ಇಲ್ಲ ಅವ್ರು ಯಾರೋ ನಿಂತಿರೋ ಸೋಲಿಸ್ಬೇಕು ಅಂತ ಎಲ್ಲ ಹುಡುಗರು ಹೆಣ್ಮಕ್ಳನ್ನ ತೀರ್ಮಾನ ಮಾಡಿದಾಗ ಸರಳವಾದ ಅವಾಗ ನಾನು ಪಂಚೆ ಶರ್ಟು ಒಂದು ಟವಲ್ ಹಾಕೊಂಡು ಹೋಗ್ತಿದ್ದೆ ನರಸಿಂಹನವ್ರದ್ದು ಮಾದರಿ ಅವ್ರು ಹಂಗೆ ಬರ್ತಿದ್ದೆ ಅದು ಹಂಗೆ ಐಡೆಂಟಿಫೈ ಆಗ್ಬಿಟ್ಟಿದೆ ಅಲ್ಲ ಅಲ್ಲಿ ಚಂದ್ರು 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 ಆ ಹೆಣ್ಮಕ್ಳು ಎಲ್ಲ ಒಂಥರದಲ್ಲಿ ಪ್ರೀತಿಯಿಂದ ಕೇಳಿರು ಅವರಲ್ಲಿ ಒಂಥರ ಇದಿತ್ತು ಯಾವನಪ್ಪ ಗುಬ್ಬಡ್ ನನ್ನ ಮಗ ಅಂತ ಅದು ಆಮೇಲೆ ಆಮೇಲೆ ನಮ್ಮ ನಡವಳಿಕೆ ನೋಡ್ಬಿಟ್ಟು ಇಲ್ಲ ಇವರಲ್ಲಿ ಒಂದು ದೊಡ್ಡತನ ಇದೆ ಅಂತ ಹತ್ರ ಕೊನೆಗೆ ಅವರೆಲ್ಲರೂ ಬಂದು ಚುನಾವಣೆ ನನ್ನ ಹತ್ರ ಎಪ್ಪತ್ತೈದು ಪೈಸಾ ಇದೆ ಅದು ಕೊಡ್ತೀನಿ ಅದನ್ನ ಇಟ್ಕೊಂಡು ಚುನಾವಣೆ ಮಾಡ್ಕೊಂಡು ನನ್ನ ಹತ್ರ ದುಡ್ಡಿಲ್ಲ ನಾನು ಯಾಕೆ ಚುನಾವಣೆ ನಿಂತ್ಕೊಳ್ಳಿ ನೀವು ಬ್ಯಾಳ ನಿಂತು ಅದ್ರ ಅದು ಯಾವುದೋ ಕಿತ್ತಾಟ ಗಲಾಟೆ ಒಳಗಡೆ ನಾನು ಎಲೆಕ್ಟ್ ಆಗಿಬಿಟ್ಟೆ ಜಾಯಿಂಟ್ ಸೆಕ್ರೆಟರಿ ಅದು ನಿರೀಕ್ಷಿತ ಆಮೇಲೆ ಪರೀಕ್ಷೆಯಲ್ಲಿ ಯಾರೋ ಹುಡುಗ ಬಂತು ಅಲ್ಲಿಂದ ಕೂತ್ಕೊಂಡು ಚಂದ್ರು ಏನಪ್ಪ ಅದು ನೀವು ಯೂನಿಯನ್ ಲೀಡ್ರ್ ಪರೀಕ್ಷೆ ಬರೆಯೋಕ್ಕಾಗಲ್ಲ ಎಲ್ಲ ಸ್ಟ್ರೈಕ್ ಮಾಡಿಸಿ ಅಂದರು ಯಾಕಪ್ಪ ಬಾ ಸಿಲೆಬಸ್ನಲ್ಲಿ ಇಲ್ಲದೆ ಇರೋದನ್ನ ಮೂವತ್ತು ಮಾರ್ಕ್ಸ್ ಕೊಟ್ಬಿಟ್ಟವ್ರೆ ಸಿಲೆಬಸ್ನಲ್ಲಿ ಇಲ್ಲದೆರೋದು ನಾವು ಹೆಂಗೆ ಓದೋಕ್ಕಾಗುತ್ತೆ ಇನ್ನು ಮಿಕ್ಕಿದ್ದಕ್ಕೆ ಬರೆದ್ರು ನಾವು ಪಾಸಾಗಲ್ಲ ಅದಕ್ಕೆ ಗಲಾಟೆ ಮಾಡಬೇಕು ಅಂತಂದು ನಮ್ಗೆ ಅಷ್ಟು ಸಿಕ್ಕಿದ್ದು ಸಾಕು ಏನೋ ಒಂದು ನೆಪ ಬೇಕು ನಾವು ಕೂತಿರೋ ಕಾಲ ಆಗ್ತಿಲ್ಲ ಜನ ಇದ್ದಾರೆ ಸ್ನೇಹಿತರೆ ಈಗಾಗಲೇ ಐನೂರ ಹದಿನೈದು ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ನಟಿಸಿ ಸಹಿ ಅನಿಸಿಕೊಂಡಿರುವಂಥ ಮುಖ್ಯಮಂತ್ರಿ ಚಂದ್ರು ಅವರು ಮುಖ್ಯಮಂತ್ರಿ ಅನ್ನೋದು ಯಾವಾಗಲೂ ಕೂಡ ಅಚ್ಚು ಹಸಿರಾಗೆ ಇರುತ್ತೆ ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಗೌರಿಬಿದನೂರಿನಲ್ಲಿ ಜನತಾ ಪಾರ್ಟಿಯಿಂದ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ ಹೀಗೆ ಹಲವು ಆಯಾಮಗಳಲ್ಲಿ ಅವರು ಕೆಲಸ ಮಾಡ್ಕೊಂಡು ಬರ್ತಾರೆ ತದನಂತರದಲ್ಲಿ ಎಮ್ ಎಲ್ ಸಿ ಆಗ್ತಾರೆ ಎರಡು ಟರ್ಮ್ ಆಮೇಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ಈಗ ಹೋರಾಟದಲ್ಲೂ ಕೂಡ ಮುಂಚೂಣಿಯಲ್ಲಿದ್ದಾರೆ ಈ ಹೋರಾಟದ ಬಗ್ಗೆ ಕೂಡ ನಾವು ಮಾತನಾಡೋಣ ಅದಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿ ಪದವಿ ಬಗ್ಗೆ ಕೇಳ್ಕೊಂಬರೋಣ ಪದವಿ ಅದು ಹೇಗೆ ಅಂತಂದರೆ ಅದು ಅನಿರೀಕ್ಷಿತವಾಗಿ ಬಂದಂತ ನನಗೆ ಸಂಬಂಧ ಇಲ್ಲ ನಾನು ಮುಖ್ಯಮಂತ್ರಿ ನಾಟಕ ಸಾವಿರದ ಒಂಬೈನೂರ ಎಂಬತ್ತರ ಅಷ್ಟೊತ್ತಿಗೆ ಸುಮಾರು ನಾ ಎಪ್ಪತ್ತೈದರಿಂದ ನಾಟಕ ಮಾಡ್ತಾ ವಿಶೇಷವಾಗಿ ಡಾಕ್ಟರ್ ರಾಜಾರಾಮ್ ಅವ್ರ ಜೊತೆ ತಂಡ ಜೊತೆಯಲ್ಲಿ ಸೇರಿಕೊಂಡು ನಿರ್ದೇಶನ ಮತ್ತು ನಟನೆ ಇಬ್ಬರು ಒಟ್ಟೊಟ್ಟಿಗೆ ಇದ್ದರು ಆ ಟೈಮ್ನಲ್ಲಿ ಎಲ್ಲ ಎನ್ ಎಸ್ ಡಿನವ್ರದ್ದು ಭಾಳಷ್ಟು ಹೆಸರು ಮಾಡ್ತಿದ್ದಂಥ ಪೀರಿಯಡು ನಾನು ಎನ್ ಎಸ್ ಡಿನವ್ರು ಯಾರಾದರೂ ಕೂಡ ನಾವು ಹಂಗೆ ಚಾಪ್ ಓದಿಸಬೇಕು ಅನ್ನೋ ಒಂದು ಆಟ ಹಚ್ಚಲ್ಲ ಹಾಗಾಗಿ ನಾವಿಬ್ಬರು ರವೀಂದ್ರನಾಟ್ಯ ಆಗಿರೋದು ಅಚಲಾಯತನ ಮಾಡಿದ್ದೋ ಖಾಲಿಗುಲ ಮಾಡಿದ್ದು ಮ್ಯಾಕ್ ಬತ್ ಅಂತ ಮಾಡಿದ್ದು ಆಮೇಲೆ ಭರತಪ್ಪನ ಸೊಂಟಕ್ಕೆ ಗಂಟೆ ಅಂತ ಮತಿಗಟ್ಟೆ ಕೃಷ್ಣಮೂರ್ತಿ ಅವ್ರದ್ದೊಂದು ಪ್ರಾ ರಾಜಕೀಯ ದಿನನಿತ್ಯದಲ್ಲಿ ನೀವು ಸಣ್ಣ ಪುಟ್ಟ ಹಾಸ್ಯಗಳನ್ನ ಮನೇಲಿ ಮಾಡ್ತಾ ಇದ್ರೆ ಆದ್ರೆ ಅಲ್ಲಿ ನಾಟಕಕ್ಕೆ ಹೊಂದ್ಕೊಳ್ಳೋಕೆ ಸಾಧ್ಯ ಆಯ್ತಾ ಹೌದೌದು ಯಾಕೆ ಅಂತ ಹೇಳ್ತೇನೆ ಬದುಕು ನನ್ನನ್ನು ಪಾಠ ಕಲಿಸ್ತಾ ಬಡತನ ಒಂದು ಸೊ ಬೇರೆ ಬೇರೆ ವಿಭಿನ್ನ ಸಂಸ್ಕೃತಿ ವಿಭಿನ್ನ ಜಾತಿ ವಿಭಿನ್ನ ಧರ್ಮದವ್ರ ಜೊತೆ ಸಂಬಂಧ ಆಮೇಲೆ ಅನಿವಾರ್ಯವಾಗಿ ಅವ್ರ ಹತ್ರ ಊಟ ತಿಂಡಿಗೋಸ್ಕರ ಕಾಲ ಕಳೀಬೇಕು ಅವರದಂತ ಅಕ್ಕ ಮನೆ ಇತ್ತು ಅದು ಇಕ್ಕಟ್ಟಿದ್ದರಿಂದ ಮಲಗದಕ್ಕೆ ಬೇರೆ ಮನೆಗೆ ಹೋಗ್ಬೇಕಾಗಿತ್ತು ರಾತ್ರಿ ಹೊತ್ತೆಲ್ಲ ನಾಟಕ ಆಡ್ತಿದ್ದಾಗ ಮನೆಗೆ ಹೋಗೋಕ್ಕಾಗ್ತಿರ್ಲಿಲ್ಲ ಆತರ ಈಗ ಯಾರು ಅಜ್ಮಲ್ ಅಂತ ಒಬ್ರು ಮುಸಲ್ಮಾನರು ಅವ್ರ ಪರಿಚಯ ಸಂಜೆ ಹೊತ್ತು ಅವ್ರ ಮನೆಗೆ ಹೋದ್ರೆ ಅವ್ರ ಅಕ್ಕ ತಂಗಿದ್ರು ಎಲ್ಲರ ಜೊತೆ ಅಲ್ಲೇ ಇರ್ತಿದ್ದೆ ಬೆಳಿಗ್ಗೆ ಊಟ ಊಟ ತಿಂಡಿ ಕಟ್ಟಿಸ್ಕೊಡೋರು ನನಗೇನು ಸಂಕೋಚ ಆಗ್ತಿರ್ಲಿಲ್ಲ ಹಾಗಾಗಿ ಆ ಅನುಭವ ಎಲ್ಲಾನು ನನಗೆ ಚೆನ್ನಾಗಿ ಪಾಠ ಕಲಿಸ್ತು ಅವಮಾನಗಳನ್ನ ಸಹಿಸ್ಕೊಳ್ತಕ್ಕಂಥದ್ದು ಗೊತ್ತಾಯಿತು ಆಮೇಲೆ ಹಠ ಬೇಕು ಮನುಷ್ಯನಲ್ಲಿ ಏನಾದರೂ ಸಾಧಿಸ್ಬೋದು ನಾವು ಮನಸ್ಸು ಮಾಡಿದ್ರೆ ಕೇವಲ ಇಲ್ಯೂಷನ್ನಲ್ಲಿ ಬದುಕೋದ್ರಲ್ಲಿ ಅರ್ಥ ಇಲ್ಲ ಅಲ್ಲಿಯ ಟಿ ಎಸ್ ಲೋಹಿತಾಶ್ವ ಅವರು ಅಂತ ನಮ್ಮ ಗೌರವಾನ್ವತೆ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ರು ದೊಡ್ಡ ನಟರು ಕೂಡ ಸಿನಿಮಾದಲ್ಲೂ ಮಾಡಿದ್ರು ಅವರು ಅದನ್ನು ಟ್ರಾನ್ಸ್ಲೇಟ್ ಮಾಡಿದರು ಬಟ್ ಅವ್ರಿಗೂ ಒಂದು ಆಸಕ್ತಿ ಇತ್ತು ಅವ್ರು ತುಂಬ ಮೇಧಾವಿ ಬರವಣಿಗೆಲ್ಲೂ ಮೇಧಾವಿ ಅಷ್ಟೊತ್ತಿ ಭಾಳ ಅದ್ಭುತವಾದ ನಾಲೆಡ್ಜ್ ಇತ್ತು ನಮಗೆ ರಾಜಕಾರಣದ ಸೋಂಕದರ ಪರಿಚಯ ನಮಸ್ಕಾರ ನಮಸ್ಕಾರ ಅಷ್ಟೇ ಹೊರತು ಅದಕ್ಕೆ ಗೊತ್ತಿಲ್ಲ ಸಡನ್ನಾಗಿ ಒಂದು ವಾಕ್ಯ ರಾಜಕಾರಣದಲ್ಲಿ ಹೇಳ್ಬಿಟ್ರೆ ಏನು ಇದು ಅರ್ಥನೇ ಆಗೋದಿಲ್ಲ ಅನ್ನ ಹತ್ರದಲ್ಲಿ ಆ ನಾಟಕವನ್ನು ನಾನೇ ಮುಖ್ಯಮಂತ್ರಿ ಮಾಡಬೇಕು ಹಂಗಿದ್ರೆ ನಾವು ಓಟ್ ಮಾಡೋಣ ಅಂತ ಅಂದ ನಮಗೂ ಅನ್ನಿಸ್ತು ನಾವು ಯಾರು ರಾಜಾರಾಮ್ ಮಾಡ್ತೀರಾ ಅಂದರೆ ಇಲ್ಲ ನಾನು ಮಾಡೋದು ಅಯ್ಯಪ್ಪ ಇಷ್ಟೊಂದು ಡೈಲಾಗ್ ಯಾರು ಗೆಟ್ ಮಾಡ್ಕೋತಾರಪ್ಪ ಆಗೋದಿಲ್ಲ ನನ್ನ ನಾಟಕವೇ ಅರ್ಥ ಆಗದೆ ಇದ್ದಾಗ ನಾಟಕ ಹೆಂಗೆ ಮಾಡಲಿ ಅಂತ ಹೇಳ್ತಿರ್ಬೇಕು ನೀನೇ ಮಾಡು ಅಂತ ಅಂದ್ಬಿಟ್ಟು ನಾನು ಡೈರೆಕ್ಟ್ ಮಾಡೋದು ನಾನು ರಾಜಾರಾಮ್ ಅಂತ ಇತ್ತು ಅದು ಮಾಡ್ತಿರ್ಬೇಕಾದ್ರೆ ಸರಿ ಒಂದು ನಾಟಕ ಎಲ್ಲ ಫಿಕ್ಸ್ ಮಾಡಿಕೊಂಡು ಕಲಾಕ್ಷೇತ್ರದ ಹಿಂಭಾಗದಲ್ಲಿ ಎಂಟು ಪ್ರದರ್ಶನವನ್ನು ಇಟ್ಬಿಟ್ಟಿದ್ದೀವಿ ಅದು ಸಂಸ ಅಂತ ಇತ್ತಲ್ಲ ಅದೇನೋ ಹುಚ್ಚು ನಮ್ಮ ಕಲಾಂಗ್ ಒಂದು ಮಾಡಿದ್ರೆ ಅದು ದೂರ ಮಾಡ್ಬೇಕು ಏನಾರ ಮಾಡಬೇಕು ಅಂತ ಈ ಟೈಟ್ಲಿಗೂ ಏನೋ ಟಿಕೆಟ್ ಎಲ್ಲ ಸೇಲ್ ಆಗ್ತಾ ಇದೆ ಚೆನ್ನಾಗಿ ಯಾರು ಪಾಪ್ಯುಲರ್ ಅಲ್ಲ ಅಲ್ಲಿ ಅಷ್ಟೊಂದು ನಾನು ಕೂಡ ತುಂಬ ಪಾಪ್ಯುಲರ್ ಅಲ್ಲ ಆಮೇಲೆ ರಾಜಾರಾಮ್ ಅವರು ಮಾತನಾಡಿದ್ರೆ ಅಲ್ಲೋಹಿತಾ ಅಷ್ಟು ತುಮಕೂರಿಂದ ಬಂದು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರು ಮೇಸ್ಟ್ ಆಗಿದ್ರು ಇಲ್ಲೆಲ್ಲ ಒಂದು ಹೋಟ್ಲ್ ರೂಮ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ರು ನಾನು ಅವ್ರ ರೂಮಲ್ಲಿ ಇರ್ತಿದ್ದೆ ನನಗೆ ಹೆಂಗೋ ಮನೆ ಮಠ ಇಲ್ದೇನಲ್ವ ಅಲ್ಲಿದ್ದಾಗ ಜ್ವರ ಬಂದ್ಬಿಡ್ತು ಇಬ್ಬರಿಗೂ ಆ ಜ್ವರ ಎರಡು ಮೂರು ದಿವ್ಸದೊತ್ತಿಗೆ ನನಗೂ ಹಾಸಿ ಆಯಿತು ಅವ್ರಿಗೆ ಟೈಫಾಯ್ಡ್ ಆಗ್ಬಿಡ್ತು ಟೈಫಾಯ್ಡ್ ಆದ ತಕ್ಷಣ ನಾಟಕ ಮಾಡೋಕ್ಕಾಗದೇ ಇರೋ ಸ್ಥಿತಿ ಆಯಿತು ಸುಮಾರು ಇಪ್ಪತ್ತು ಮೂವತ್ತು ದಿವಸ ಬೆಡ್ರಿಡನ್ ಹಾಕೋದ್ರು ಸರಿ ನಿಲ್ಸ್ಬಿಡೋ ನನ್ನ ನಾಟಕ ಅನ್ಕೊಂಡು ಇಬ್ಬರು ಮಾತಾಡ್ಕೊಂಡು ರಾಜ ನಮ್ಗೆ ಅಷ್ಟೇ ಕ್ಯಾಶುವಲ್ ಹೋದ್ರು ಐತೆ ಏನು ಮಾಡೋಕ್ಕೆ ಇಲ್ಲ ಇಲ್ಲ ಮಾಡೋದು ಬೇಡ ಎಲ್ಲ ಮಾಡಿಬಿಟ್ಟಿದ್ದೀರ ಈ ಸದ್ಯಕ್ಕೆ ಶೋಗಳ್ನ ಯಾರಾದರೂ ಮಾಡಿ ನನ್ನ ಆರೋಗ್ಯ ಸುಧಾರಣೆ ಆದಮೇಲೆ ನಾನೇ ಮಾಡ್ತೀನಿ ಅಂತ ಓ ಹಂಗಾರೆ ಸರಿ ಯಾರು ಮಾಡೋದು ದೊಡ್ಡ ಜನ ನೀನು ಮಾಡಪ್ಪ ಇದೆಯೋ ಅಂತ ಸುಷ್ಮಾ ಅಂತ ನೀವು ಏಯ್ ಹೋಗ ಅದು ನಾನು ಮಾಡೋಕಲ್ ಯಾರನ್ನೋ ಕೇಳೋದು ಬೇರೆಯವ್ರನ್ನಲ್ಲಿ ನಾಲ್ಕು ದಿವಸದಲ್ಲಿ ಅದು ಓದ್ಬಿಟ್ಟು ಈ ನಾಟಕ ಯಾವನ ಕೈಲಾಗತ್ತೆ ಮಾಡೋಕ್ಕೆ ಆಮೇಲೆ ಸ್ವಾರಸ್ಯ ಇಲ್ಲ ಈ ಇದಿಲ್ಲ ಬೋ ಬೋರ್ ಬೋರ್ ನಾಟಕ ಕೊನೆಗೆ ಚಂದ್ರ ನೀನೇ ಮಾಡ್ಬಿಡ್ತು ನೋಡಪ್ಪ ನಾನು ಮಾಡೋಕ್ಕೆ ತಯಾರಿ ಬಂಡ ನಾನು ಆದರೆ ಅದು ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ ಆಮೇಲೆ ಬರೆದಿರೋ ಡೈಲಾಗ್ನೇ ಹೇಳ್ತೀನಿ ಅಂತ ಗ್ಯಾರಂಟಿ ಇಲ್ಲ ಅಲ್ಲಿ ಏನೇನು ಜ್ಞಾಪಕ ಬರುತ್ತೋ ಇದನ್ನು ಓದ್ಕೊಂಡು ಪ್ರಯತ್ನ ಮಾಡ್ತೀನಿ ಬುಕ್ಸೋಣ ಶೋನ ಆಮೇಲೆ ಅಲ್ಲೋಯ್ತು ಕೊಟ್ಟು ಮಾಡೋಣ ಅಲ್ಲಿ ಇದರಲ್ಲಿ ಕಲಾಕ್ಷೇತ್ರದಲ್ಲಿ ಶೋ ಹೌಸ್ಫುಲ್ಲು ಎಲ್ಲ ಶೋ ಹೌಸ್ಫುಲ್ಲಾಗಿದೆ ಫಸ್ಟ್ ಶೋ ಹೋದೆ ಫಿಫ್ಟಿ ಪರ್ಸೆಂಟ್ ಆ ಡೈಲಾಗ್ ಬಂತು ಸ್ಕ್ರಿಪ್ಟು ಇನ್ ಫಿಫ್ಟಿ ಪರ್ಸೆಂಟ್ ನಾಟಕ ಕೆಡೋದು ಬೇಡ ಅಂತ ನನಗೆ ತೋಚಿದ್ದು ನಾನು ಅವಾಗ ನಾನು ಎಮ್ ಎಲ್ ಎನೂ ಅಲ್ಲ ಏನಿಲ್ಲ ಹೋದೆ ಗಂಭೀರವಾದ ನಾಟಕನ ಸ್ವಲ್ಪ ಹಾಸ್ಯ ಮಾಡಿಬಿಟ್ಟೆ ಹಾಂ ಆಸಿತ ರೂಪ ಕೊಟ್ಬಿಟ್ಟೆ ಅದು ಕ್ಲಿಕ್ ಆಗಿಬಿಡ್ತು ಒಂದು ನೂರು ನೂರೈವತ್ತು ಕಡೆ ಚಪ್ಪಾಳಿ ಹೊಡೆಯೋಕ್ಕೆ ಶುರು ಮಾಡಿಬಿಟ್ರು ನೆಕ್ಸ್ಟ್ ಡೇ ಇನ್ನೂ ಕ್ರೌಡು ಆಮೇಲೆ ನೋಡ್ತೀನಿ ಪಾತ್ರ ಗಂಭೀರ ಮುಖ್ಯಮಂತ್ರಿ ಉತ್ಸದ್ದಿ ರಾಜಕಾರಣಿ ತನ್ನ ಅಸ್ತಿ ತಾನು ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡು ಹದಿನೆಂಟು ಗಂಟೆಗಳಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗ್ತಾನೆ ಅನ್ನೋದು ಅಷ್ಟೇ ನಾಟಕ ಅವನು ಭಾಳ ಗಂಭೀರವಾಗಿರ್ತಾನಲ್ವ ಅವನು ಗಂಭೀ ಬರ್ಸ್ಬಿಟ್ಟು ಅದು ಮಾಡಿದೆ ಕ್ಲಿಕ್ ಆಗ್ಬಿಡ್ತು ಆಮೇಲೆ ನೋಡಿದ್ರೆ ಎಲ್ಲಿ ಶೋ ಹಾಕಿರೋಕ್ಕ ಶೋ ಮಾಡಪ್ಪ ಅಂದ್ರೆ ನಾಟಕ ಕೆಡಿಸಿಟ್ಟಿದೆಯಾ ನಾನು ಯಾಕೆ ಮಾಡಿಲ್ಲ ನೀನು ಮಾಡಿ ಅದು ಗಂಭೀರವಾದ ನಾಟಕ ನಾನು ಬಂದಿದ್ದೆ ಆಯ್ತು ಬಿಟ್ಟು ಜನಪ್ರಿಯ ಆಗಿದೆ ಏನು ಮಾಡೋಕ್ಕೆ ಜನ ಇಷ್ಟಪಡೋಕೆ ಶುರು ಮಾಡೋದು ಬಹಳ ಇಂಪಾರ್ಟೆಂಟ್ ನಿಜ ಹೇಳಿದ್ರೆ ಯಾರೂ ನಂಬೋದಿಲ್ಲ ನಾನೇ ಮೂವತ್ತು ನಲ್ವತ್ತು ಶೋ ಆದಮೇಲೆ ನಾಟಕ ಅರ್ಥ ಆಗಿದ್ದು ನನಗೆ ನಾಟಕವೇ ಅರ್ಥ ಆಗದೆ ಮಾತಾಡ್ತಿದ್ದೆ ನಾನು ಆದರೆ ದೇವರಾಜರ್ಸು ಅವ್ರನ್ನೆಲ್ಲೋ ಒಂದು ಕಡೆ ಹೋಲಿಕೆ ಇತ್ತು ಆ ನಾಟಕದ ಗುಣಗಳು ಆ ಪಾತ್ರ ಅದಕ್ಕೆ ದೇವರಾಜ ದೇವರಾಜ್ ರಮೇಶ್ ಕುಮಾರ್ ಅವ್ರ ಜೊತೆ ಹತ್ರ ಹೋಗಿ ನೋಡಿದ್ದೆ ಅವ್ರ ಜುಬ್ಬ ಅವ್ರ ಕಚ್ಚೆ ಉಂಗುರ ಒಂದು ಆಮೇಲೆ ಶಾಲು ಆ ಗಾಂಭೀರ್ಯತೆಯನ್ನು ಇಟ್ಕೊಂಡು ತಮಾಷೆ ಮಾಡ್ಕೊಂಡೋದೆ ಅದು ಇವತ್ತಿನವರೆಗೂ ಕೂಡ ಮುಂದುವರಿಸ್ತೇನೆ ನಿಮ್ಮ ಜೊತೆಗೆ ಸ್ನೇಹಿತರೆ ಈಗ ಇವರ ಜೀವನವನ್ನು ಕಂಡಂಥವ್ರು ಹೇಗೆ ಇವರಲ್ಲಿ ಕೃಷಿಯಲ್ಲೂ ಕೂಡ ಇವರು ಒಂದು ಪ್ರಾವೀಣ್ಯತೆಯನ್ನು ಪಡೀಲಿಕ್ಕೆ ಸಾಧ್ಯವಾಯಿತು ಅನ್ನೋದನ್ನು ತಿಳಿದುಕೊಳ್ಳೋಣ ಒಬ್ಬ ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ಮುಖ್ಯಮಂತ್ರಿ ಸರ್ ಮುಖ್ಯಮಂತ್ರಿ ಚಂದ್ರು ಸರ್ ಅದನ್ನು ಎಸ್ ಮಾಡ್ತಾರೆ ಅಂದ್ಕೊಳ್ತೀನಿ ಹೇಗಿದ್ದೀರಿ ಸರ್ ನಾವು ಚೆನ್ನಾಗಿದ್ದೀವಿ ಸರ್ ನಮ್ಮ ಜೊತೆ ಇವತ್ತು ಚೀಫ್ ಮಿನಿಸ್ಟರ್ ಇದಾರೆ ಏನು ಹೇಳ್ತೀರಿ ಸರ್ ನಮ್ಮ ಜೊತೆಗಿರುವಂತಹ ನಮ್ಮ ಬಾಹುಬಲಿಯ ಈ ಚೀಫ್ ಮಿನಿಸ್ಟರ್ ಬಗ್ಗೆ ಸರ್ ವಿಶೇಷವಾಗಿ ಅವರು ನಾಟಕ ಸಿನಿಮಾ ಎಮ್ ಎಲ್ ಎ ಆದರೂ ಕೂಡ ಹಾಂ ಸರ್ ಖುಷಿ ಗೊತ್ತಿರ್ತಕ್ಕಂತ ಹಳ್ಳಿ ಹುಡುಗಿನೇ ಮದ್ವೆ ಆಗ್ಬೇಕು ಅಂತ ಹಳ್ಳಿನಲ್ಲಿ ಹೋಗಿ ಮದ್ವೆ ಮಾಡ್ಕೊಂಡ್ರು ಅದ್ರ ಜೊತೆ ಬಂದು ಇಲ್ಲಿ ಒಂದು ಜಮೀನು ನೋಡಿ ಒಂದು ಜಮೀನಲ್ಲಿ ಬೆಳಿಬೇಕು ನಾನು ಅಲ್ಲೇ ವಾಸಪಾಗಿರ್ಬೇಕು ಅಲ್ಲೇ ಬೆಳೋದ್ರಿಂದ ಒಳ್ಳೆ ಆರೋಗ್ಯ ವಾತಾವರಣ ಸಿಗ್ತದೆ ಅಂತ ಹೇಳ್ಬಿಟ್ಟು ತಮ್ಮ ಸ್ವಲ್ಪ ಜಮೀನನ್ನ ಇದು ಮಾಡಿ ಇಂಪ್ರೂವ್ ಮಾಡಿ ಮಾವಿನ ಗಿಡ ಹಣ್ಣಿನ ಗಿಡ ಈ ತರ ಗಿಡಗಳು ಹಾಕ್ಸಿ ನೋಡಿದಾಗ ಅವ್ರಿಗೆ ಚೆನ್ನಾಗಿರ್ಬೇಕು ಹಳ್ಳಿನಲ್ಲೇ ಇರ್ಬೇಕು ಹಳ್ಳಿನಲ್ಲೇ ವಾಸ ಇರ್ಬೇಕು ಅನ್ನೋ ಒಂದು ಮನೆ ಭಾವನೆ ಇರೋದ್ರಿಂದ ಅದರಲ್ಲೂ ವಿಶೇಷವಾಗಿ ಅವ್ರಗಿನ್ನ ಹಳ್ಳಿ ಅಂದ್ರೆ ಹಳ್ಳಿಗೆ ಬಂದಾಗ ಅವ್ರ ಮನೆಯವ್ರನ್ನ ನೋಡಿದಾಗ ಹಳ್ಳಿ ಎಲ್ಲ ತಲೆ ಬಗ್ಗಿಸ್ಬೇಕಾದ್ರೆ ಯಾಕಂದ್ರೆ ಅವರು ಎಲ್ಲಾನು ಇದು ಮಾಡಿ ಕೆಲಸ ಮಾಡ್ತಾರೆ ಹಳ್ಳಿ ಜಮೀನಲ್ಲಿ ಏನು ಅಡಿಕೆ ಗಿಡದ ಇದಿರ್ಬೋದು ಇರ್ಬೋದು ಅಣ್ಣೆ ಸೊಪ್ಪು ಇರ್ಬೋದು ಯಾವ ಅಂದ್ರೆ ಫಿಲಮ್ ಒಂದೊಂದು ನಟಿ ಎಂಟಿ ಅನ್ನೋದು ಬಿಟ್ಟು ರಾಜಕಾರಣಿ ಎಂಟಿ ಅನ್ನೋದು ಬಿಟ್ಟು ಇವ್ರಕ್ಕಿನ್ನಲ್ಲೂ ಕೂಡ ಅವರು ಚೆನ್ನಾಗಿ ಹೊಲದಲ್ಲಿ ಕೆಲಸ ಮಾಡಿ ಕೆಲಸ ಮಾಡಿ ಅದನ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ತೆಂಗಿನ ಗಿಡ ಮಾವಿನ ಗಿಡ ಅಡಿಕೆ ಗಿಡ ಎಲ್ಲಾ ಹಾಕ್ಸಿದ್ದಾರೆ ಅವ್ರ ವಾತಾವರಣ ಹಳ್ಳಿನಲ್ಲೇ ಕಡಬೇಕು ಅನ್ನೋ ಒಂದು ಇಚ್ಛೆ ಅವ್ರು ಹುಟ್ಟಿದ್ದು ಹಳ್ಳಿ ಮದುವೆ ಆಗಿದ್ದು ಹಳ್ಳಿ ಅವರ ಕೊನೆ ಇದನ್ನ ಹಳ್ಳಿನಲ್ಲೇ ವ್ಯವಸಾಯ ಮಾಡಿ ಹಳ್ಳಿನಲ್ಲೇ ಒಂದು ಇದು ಮಾಡ್ಬೇಕು ಅನ್ನೋ ಒಂದು ಆಸಕ್ತಿ ಅವ್ರಿಗೆ ಜಾಸ್ತಿ ಇದೆ ಥ್ಯಾಂಕ್ ಯು ಸರ್ ಇಲ್ಲಿ ಕಡಿಮೆ ಸಮಯದಲ್ಲಿ ಅಕಸ್ಮಿತ್ವಾಗಿ ನನಗೆ ಇದು ಹುಡ್ಕಿದಾರ್ ನೋಡಿನ್ನ ಅವ್ರು ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮ್ ಜೊತೆ ಮಾತನಾಡಿದ್ದಕ್ಕಾಗಿ ಸೋಮಶೇಖರ್ ಅವರು ಮುಖ್ಯಮಂತ್ರಿ ಚಂದ್ರ ಅವ್ರ ಕಝಿನ್ ಬಹಳ ಭಾವನಾತ್ಮಕ ಸಂಬಂಧವನ್ನು ಹೊಂದಿದ್ದಾರೆ ಅಂತ ಅನ್ಸುತ್ತೆ ಮುಖ್ಯಮಂತ್ರಿ ಚಂದ್ರ ಸರ್ ಅವರ ಮಾತುಗಳನ್ನ ಗಮನಿಸಿದಾಗ ಸರಿ ಅಂದ್ರೆ ಸಂಪೂರ್ಣ ವ್ಯವಸ್ಥೆಯನ್ನು ಆತನೇ ಮಾಡಿಕೊಟ್ಟಿದ್ದ ಈಗಲೂ ನಾನು ಇಲ್ಲದೆ ಇದ್ದಾಗ ಜವಾಬ್ದಾರಿ ಅವರದ್ದು ಹಸು ಎಲ್ಲ ಕೊಡಿಸಿದ್ದಾರೆ ಅದರಲ್ಲಿ ಗಮನಿಸಿರುವ ಅಂಶ ಹಳ್ಳಿ ಪ್ರಕೃತಿ ಸರಳತೆ ಆತ ದೊಡ್ಡ ಜಮೀನ್ ಯಾಕೆ ಸರ್ ನೀವು ಇಷ್ಟೊಂದು ದೊಡ್ಡ ಮಟ್ಟದ ಪ್ರಸಿದ್ಧಿಯನ್ನು ಪಡೆದು ಡಿಗ್ನಿಟಿ ಮೇಂಟೈನ್ ಮಾಡಬೇಕು ಅನ್ನೋರು ಹಲವರನ್ನ ನೋಡ್ತಿರ್ತೀವಿ ಡಿಗ್ನಿಟಿ ಸರಳತೆಯಲ್ಲಿ ಇಲ್ಲ ಅಂತಲ್ಲ ಆದರೆ ಐಷಾರಾಮಿ ಬದುಕನ್ನು ತಾವು ಅಷ್ಟೊಂದು ಇಷ್ಟಪಡಲ್ವಾ ಇಲ್ಲ ಈಗ ಅವ್ರ ಮನೆಗೆ ಹೋದಾಗ ನಾನು ಊಟ ಮೊದಲು ಮೊದಲು ಏನೇನೋ ಮಾಡೋಕ್ಕೆ ಪ್ರಯತ್ನ ಪಡೋರು ನಾನು ಹೇಳ್ತಿರ್ತೀನಿ ನಿಮ್ಮ ಮನೇಲಿ ಏನಿರುತ್ತೋ ಅದು ತಿಂತೀನಿ ನನಗೆ ಉಪ್ಪಿಟ್ಟು ಇಷ್ಟ ಮಾಡಿ ಮುದ್ದೆ ಇಷ್ಟ ಮಾಡಿ ಸಾರು ಇಷ್ಟ ಮಾಡಿ ಐಷಾರಾಮ್ ನಮಗೆ ಬೇಕಾಗಿಲ್ಲ ಆನಂದವಾಗಿ ಉಳಿದಿರೋದಿದ್ದರೂ ಕೂಡ ಮೊಸರು ಹಾಕ್ಕೊಂಡು ತಿಂತೀನಿ ಈ ಥರದ್ದು ಅವರು ನಮ್ಗೆ ಹಂಗೇ ನಾವು ಹಾಗೇನೇ ಅದರಲ್ಲಿ ಏನೋ ಒಂದು ಆನಂದ ಸಿಗುತ್ತೆ ನನಗೆ ಬೇರೆಯವ್ರಿಗೆ ಗೊತ್ತಿಲ್ಲ ಹತ್ರ ಕೂತ್ಕೊಂಡು ತಿನ್ನೋದು ಆಸಕ್ತಿ ಸಿಗುತ್ತೆ ಕಲೆ ನನಗೆ ಗೊತ್ತೇ ಇಲ್ಲ ಅಂತಾರೆ ಕಲಾವಿದರಾಗ್ತಾರೆ ರಾಜಕಾರಣ ಗೊತ್ತೇ ಇಲ್ಲ ಅಂತಾರೆ ಶಾಸಕರಾಗ್ತಾರೆ ಹೀಗೆ ಹಲವು ಆಯಾಮಗಳಲ್ಲಿ ಯಾವುದು ಗೊತ್ತಿಲ್ಲ ಅಂತಾರೆ ಮತ್ತು ಗುಮಾಸ್ತರಾಗಿಯೂ ಕೂಡ ಅವರು ಕೆಲಸವನ್ನು ಮಾಡಿದ್ದುಂಟು ಕ್ಲರ್ಕ್ ಆಗಿ ಕೆಲಸವನ್ನು ಮಾಡ್ತಾರೆ ಬಟ್ ಏನೇನು ಎಲ್ಲವನ್ನು ಕೂಡ ಸುಲಭವಾಗಿ ಪ್ರಕೃತಿ ಹಾಗೆ ವಿಧಿ ಹೇಗೆ ಅವ್ರನ್ನ ಕರ್ಕೊಂಡು ಬರುತ್ತೋ ಆ ಇದೇ ರೀತಿಯಾಗಿ ಫ್ಲೋಲ್ ಇದ್ದಾರೆ ಅಂತ ಅನಿಸುತ್ತೆ ಅವರ ಜೀವನದ ಆ ಘಟನೆಗಳನ್ನು ನೋಡಿದಾಗ ಹೀಗೆ ನಿಮ್ಮ ಮತ್ತೊಬ್ಬ ಒಡನಾಡಿ ನಾಡಿನ ಖ್ಯಾತ ಪ್ರೊಫೆಸರ್ ಕೃಷ್ಣೇಗೌಡರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸಾಹಿತಿಗಳು ಸರ್ ನಮಸ್ಕಾರ ರಾಘವ ಸೂರ್ಯ ಅಂತ ಮಾತಾಡ್ತಾ ಇದ್ದೀನಿ ಬಾಹುಬಲಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಚಂದ್ರ ಸರ್ ಹೇಗಿದ್ದೀರಿ ಸರ್ ಸರ್ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಥ್ಯಾಂಕ್ ಸರ್ ಇವತ್ತು ನಮ್ಮ ಜೊತೆ ಸಿಎಂ ಬಂದಿದ್ದಾರೆ ಫಾರೆವರ್ ಸಿಎಂ ನಿತ್ಯ ಮುಖ್ಯಮಂತ್ರಿ ಸರ್ ಮುಖ್ಯಮಂತ್ರಿ ಹೌದು ಸರ್ ಸರ್ ನೀವು ಕಂಡ ಹಾಗೆ ಮುಖ್ಯಮಂತ್ರಿ ಚಂದ್ರ ಅವರಲ್ಲಿರುವಂತ ಇಷ್ಟವಾಗುವ ಗುಣ ನಮಗಂತ ಅವರ ಸರಳತೆ ಬಹಳ ಇಷ್ಟ ಆಯ್ತು ಮುಖ್ಯಮಂತ್ರಿ ಅನ್ನೋದು ಬರೀ ಟೈಟಲ್ ಅಲ್ಲ ಅವ್ರಿಗೆ ಹಾ ಸರ್ ಅದನ್ನ ಪ್ರೀತಿಯಿಂದ ಉಳಿಸ್ಕೋಬಲ್ಲ ಅಂತ ಒಬ್ಬ ಯೋಗ್ಯ ವ್ಯಕ್ತಿತ್ವ ಅವರು ನಿಜ ಇಲ್ಲಿ ತನಕ ಅಂತ ಟೈಟ್ಲ್ ಅಕಸ್ಮಾತ್ ಆಗಿ ಬಂದ್ರೆ ಉಳ್ಕೊಳುತ್ತೆ ಅಂತ ಇಟ್ಕೊಳ್ಳಿ ಯಾವ್ದೋ ಟೈಟ್ಲ್ ಉಳ್ಕೊಳ್ತಾರೆ ಆದ್ರೆ ಇವ್ರಿಗೆ ಅದು ಪ್ರೀತಿಯಿಂದ ಉಳ್ಕೊಂಡಿರುವಂತ ಟೈಟ್ಲು ಮತ್ತು ಅದನ್ನ ಉಳಿಸ್ಕೊಳ್ಳೋದಕ್ಕೆ ಬೇಕಾದಂತ ಯೋಗ್ಯತೆಯನ್ನು ಅವ್ರು ಇಟ್ಕೊಂಡಿದ್ದಾರೆ ಆಮೇಲೆ ಯಾರಾದ್ರೂ ಮನುಷ್ಯ ಒಂದು ಸಲ ಅವರ ಸ್ನೇಹಕ್ಕೆ ಪ್ರೀತಿಗೆ ಬಿಟ್ಟ ಮೇಲೆ ವಾಪಸ್ ಬರಕ್ ಆಗಲ್ಲ ಅಂತ ಅಗಾಧವಾಗಿ ಪ್ರೀತಿಸುವಂತ ಒಂದು ಬಹಳ ಸುಂದರವಾದ ವ್ಯಕ್ತಿತ್ವ ನಾಲ್ಕು ದಶಕಗಳಿಗಿಂತ ಹೆಚ್ಚು ಕಾಲ ನಿರಂತರವಾಗಿ ಪ್ರಸ್ತುತವಾಗಿ ಉಳಿಯೋದು ಒಬ್ಬ ಕಲಾವಿದ ಅದ್ ಬಹಳ ದೊಡ್ಡದು ಅದಕ್ ಬಹಳ ಮುಖ್ಯವಾದ ಏನಂದ್ರೆ ಅವರು ಕಲೆಯನ್ನ ಆ ಮಟ್ಟಿಗೆ ಆರಾಧಿಸಿತು ನೀವು ಚಂದ್ರ ಅವರನ್ನ ನೀವು ಏನ್ ಮೊದಲು ಅಂತ ಕೇಳಿದ್ರೆ ಅವ್ರ ಎಂ ಎಲ್ ಸಿ ಆಗಿದ್ರು ಕನ್ನಡಪರ ಅಧಿಕಾರಿ ಅಧ್ಯಕ್ಷರಾಗಿದ್ರು ಆಮೇಲೆ ಗಡಿಯಲ್ಲಿ ತುಂಬಾ ಕನ್ನಡದ ಕೆಲಸ ಮಾಡಿದ್ರು ಕನ್ನಡದ ಕನ್ನಡಪರ ಹೋರಾಟಗಾರರಾಗಿದ್ದಾರೆ ಆದ್ರೆ ನೀವ್ ಏನು ಅಂತ ಕೇಳಿದ್ರೆ ಮೊದಲು ಮೊದಲನೇದು ನಾನು ಕನ್ನಡಿಗ ಇನ್ನೊಂದು ನಾನು ಕಲಾ ಧನ್ಯವಾದ ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ ಚಂದ್ರ ಅವರಿಗೆ ಎಲ್ಲ ಒಳ್ಳೆಯದು ಆಗ್ಲಿ ಅವರು ಅವ್ರ ಕೈ ಕಡೆ ಎಲ್ಲ ಯಶಸ್ಸು ಹಾಕ್ತಿದ್ದಾರೆ ಇನ್ನಷ್ಟು ಯಶಸ್ಸು ನನಗೆ ಸಂತೋಷ ಸರ್ ತಮಗೂ ಕೂಡ ಒಳ್ಳೆ ಧನ್ಯವಾದ ನಮಸ್ಕಾರ ಇಷ್ಟೊಂದು ಪ್ರೀತಿ ಹಂಚುವಂಥ ತಾಕತ್ತು ಎಲ್ಲಿಂದ ಬಂತು ಅನ್ನೋದನ್ನ ಹುಡುಕೋಕೆ ಹುಡುಕೋ ಪ್ರಯತ್ನವೇ ವ್ಯರ್ಥ ಅಂತ ಪ್ರಾಮಾಣಿಕವಾಗಿದ್ದರೆ ಬಂದ್ಬಿಡುತ್ತೆ ಇದ್ದು ಇದ್ಬಿಟ್ರೆ ಬಂದ್ಬಿಡುತ್ತೆ ಆಮೇಲೆ ಅನ್ನೋದು ಬಹಳ ಕ್ಲಿಷ್ಟಕರ ಅಂತ ಎಲ್ರಿಗೂ ಆಗದೆ ಇರ್ಬೋದು ಆಗಿದೆ ಅದನ್ನು ಈಗ ಬದಲಾಯಿಸೋಕೆ ಸಾಧ್ಯವೇ ಇಲ್ಲ ಅದೇ ನಮಗೆ ಅನುಕೂಲವೂ ಆಗಿದೆ ಒಳ್ಳೇದು ಆಗಿದೆ ಸಿ ಇವ್ಯಾವುದು ಕೂಡ ಬ್ಲಕ್ಕ ಹಾಕೊಂಡು ಮಾಡ್ದಾವಲ್ಲ ನಾನು ಇದಕ್ಕೋಸ್ಕರ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಒಳಗೂ ಒಳಗೂ ಎಲ್ಲ ಒಂದೇ ನಂದು ಪ್ಲ್ಯಾನ್ ಇಲ್ಲದೆ ಎಕ್ಸಿಕ್ಯೂಷನ್ ಆದಂಥ ಜೀವನ ಆದರೆ ನನ್ನ ಹತ್ರಕ್ಕೆ ಬಂದರೆ ಬಿಡೋಲ್ಲ ಹಿಡ್ಕೊಂಡ ಮೇಲೆ ಅದನ್ನು ಆರೋಗ್ಯಕರವಾದಂಥ ವಾತಾವರಣಕ್ಕೆ ಹೋಗ್ತೀನಿ ಬರದೇ ಇದ್ರೆ ಅಟ್ಟಿಸ್ಕೊಂಡು ಹೋಗಲ್ಲ ಯಾವುದೇ ಇರ್ಬೋದು ಹುಟ್ಟಿಸ್ಕೊಂಡು ಹೋಗ್ತೀನಿ ರಾಜಕಾರಣ ಅಟ್ಟಿಸ್ಕೊಂಡು ಹೋಗಿದ್ದೆಲ್ಲ ಬಂದು ಅವ್ರು ಎಳ್ಕೊಂಡು ಹೋಗಿ ಬಲವಂತ ಮಾಡಿ ಇಪ್ಪತ್ತೈದು ದಿವಸಕ್ಕೆ ಎಮ್ ಎಲ್ ಎ ಮಾಡಿಸ್ಬಿಟ್ರು ಗೆದ್ದು ಅದು ಯಾಕಾದ್ರೂ ಗೆದ್ದೆ ನಾನು ಅದಕ್ಕೆ ಪೂಜೆ ಮಾಡ್ತಿದ್ರು ಸೋಲಿ ಸೋ ಅಲ್ಲಿ ಅಂತ ನಾನು ಗೆಲ್ಲಿ ಯಾವ ಕಾರಣಕ್ಕೆ ಮದುವೆಯಾಗಿ ಎರಡು ವರ್ಷ ಆಗಿತ್ತು ಮದುವೆ ಆಗಿದೆ ಎರಡು ವರ್ಷ ಒಂದು ಮಗು ಇದೆ ಹಳ್ಳಿಯಿಂದ ಬಂದಂತ ಹೆಣ್ಣು ಇನ್ನೂ ಇಷ್ಟು ಈಗ ಭಾರ ಬೆಳೆದಿದ್ದಾರೆ ನನ್ನನ್ನು ಮೀರಿಸೋ ರೀತಿಯಲ್ಲಿ ನನ್ನನ್ನು ಅಂದ್ರೆ ಬೌದ್ಧಿಕ ಪ್ರಜ್ಞೆ ಬಂದ್ಬಿಟ್ಟಿದೆ ಎಲ್ಲ ಫೀಲ್ಡ್ ಆವತ್ತಿನ ದಿವಸ ಅವಳು ಬರ್ತಿತ್ತು ಆಕೆ ನಾನು ಕೈ ಬಿಟ್ಬಿಡ್ತಾರೆ ಊರಲ್ಲಿರ್ತಾರೆ ಅವ್ರ ರಾಜಕಾರಣಿ ಆದ ತಕ್ಷಣ ಹಾಗಾಗಿ ಪ್ರಾಮಾಣಿಕವಾಗಿ ತನ್ನ ಗಂಡನ ಚಿಂತನೆಯಲ್ಲಿ ಸೋಲ್ಲಿ ಸೋಲಿ ಗೆದ್ದು ಬಿಟ್ಟೆ ರಾಮಕೃಷ್ಣ ಹೆಗ್ಡೋರ್ ಗೆದ್ದ ಮೇಲೆ ಯಾಕೆ ಬಿಡ್ಬೇಕು ಅಂತ ಹಿಡ್ಕೊಂಡೆ ಹೋಗ್ತದೆ ಸೋಲು ಗೆಲುವು ಕಂಡೆ ಟಿವಿ ಸೀರಿಯಲ್ ಎಲ್ಲ ಬಂತು ಹೋಗಬಾರ್ದು ಹೋಗಿದ್ದೀನಿ ಅಲ್ಲೆಲ್ಲ ಇದ್ರೊಳಗೆ ಏನೇನೋ ಇದೆ ಸಾಮಾನ್ಯವಾಗಿ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ನೋ ಮಾತನ್ನು ಕೇಳ್ತೀವಿ ಆದರೆ ನಿಮ್ಮನ್ನು ನೋಡಿದ್ರೆ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ಆಲ್ ಅನ್ನುವ ಅದೇ ನಾನು ಹೇಳದಲ್ಲ ಬರೋದನ್ನ ನಾನು ವೆಯ್ಟ್ ಮಾಡೋಕೆ ಹೋಗಿಲ್ಲ ಬರಲಿ ಅಂತ ಪ್ಲಾನ್ ಮಾಡೋಕೆ ಹೋಗಿಲ್ಲ ಬಂದು ಸುತ್ತಕೊಂಡ್ಬಿಟ್ಟಾಗ ಯಾಕೆ ಬಿಡಪ್ಪ ನಡೆಸ್ಕೊಂಡು ಹೋಗೋಣ ನೀರು ಮುಖ್ಯಮಂತ್ರಿ ಚಂದ್ರ ವ್ಯಕ್ತಿತ್ವ ನೀರು ಅಂತ ಯಾಕಂತ ಹೇಳಿದ್ರೆ ಹಾಸ್ಯ ಕಲಾವಿದರಾಗಿರ್ತೀರಿ ತದನಂತರದಲ್ಲಿ ವಿಲನ್ ಆಗ್ತೀರಿ ಮತ್ತಷ್ಟು ಭಾವನಾತ್ಮಕ ಏನು ಗುಣಗಳನ್ನು ಮೀರಿಸುವಂಥ ಪೋಷಕ ಪಾತ್ರಗಳನ್ನು ಮಾಡ್ತೀರಿ ಆ ಚಕ್ರವ್ಯೂಹದ ಅನುಭವವನ್ನು ಹೇಳ್ತೀವಿ ಚಕ್ರವ್ಯೂಹ ಅಷ್ಟೇ ಅಷ್ಟೊತ್ತಿಗೆ ಪಣಿಯಮ್ಮ ಮುಯ್ಯಿ ಲಕ್ಷ್ಮೀನಾರಾಯಣದು ಆಮೇಲೆ ಬೆಂಕಿ ಸಿಂಹಾಸನ ಸಿಂಹಾಸನ ಮಾಡಿದ್ದು ಅವೆಲ್ಲ ಕಲಾತ್ಮಕ ಚಿತ್ರಗಳು ಅದಕ್ಕೆ ಟೈಮು ಕೊಡ್ತಿದ್ವಿ ಬರೋ ಎಲ್ಲ ತಿಂಗಳಲ್ಲಿ ಒಂದಷ್ಟು ಖುಷಿ ಖುಷಿನ ಆಮೇಲೆ ಇದ್ದಕ್ಕಿದ್ದಾಗಿ ಚಕ್ರವಿ ಅಂತ ಒಂದು ಪಿಕ್ಚರ್ ಮಾಡ್ತಾರೆ ವೀರಸ್ವಾಮಿ ದೊಡ್ಡ ಹೆಸರು ವೀರಸ್ವಾಮಿ ಅವರ ಮಗ ಆವಾಗ ಕೋ ಪ್ರೊಡ್ಯೂಸರು ರವಿಚಂದ್ರನ್ ಆಮೇಲೆ ಸೋಮಶೇಖರ್ ಅಂತ ದೊಡ್ಡ ಹೆಸರು ಆಮೇಲೆ ಇನ್ನೂ ಯಾರ್ಯಾರು ಸುಂದರ್ ಅಂತ ಕಥೆ ಬರೀರಂತೆ ಚಕ್ರವ್ಯೂಹ ಪೊಲಿಟಿಕಲ್ ಸಿನಿಮಾ ಸಿಕ್ಕಾಪಟ್ಟಿದ್ದು ದೊಡ್ಡದು ಅಂಬರೀಷ್ ಇರೋ ಅಂಬಿಕಾ ಅದಕ್ಕೆ ಹೊಸ ಮುಖ ಒಬ್ಬ ಪಾರ್ಟಿ ಅಧ್ಯ ವಿಲನ್ ಆಗಬೇಕು ವಿಲನ್ಗಳು ರೆಗ್ಯುಲರ್ ವಿಲನ್ಗಳಾದ್ರೆ ಅವ್ರದ್ದು ರೂಪ ಇರುತ್ತೆ ಇದಕ್ಕೆ ಹೊಸ ವಿಲನ್ ಮಾತಿನ ಡೈ ಮಾತಾಡಬೇಕು ಚೆನ್ನಾಗಿ ಚೆನ್ನಾಗಿರ್ಬೇಕು ಅವನು ಬರೀ ವಿಲನ್ ಕೆಲಸ ಮಾಡ್ತಿರ್ಬೇಕು ಅನ್ನೋತ್ರದಲ್ಲಿ ಹಾಗೆ ಹುಡ್ಕಾಡಿ ಯಾರ್ಯಾರು ಯಾರ್ಯಾರು ಹುಡ್ಕಾಡಿದರೆ ಸಿಕ್ಕಿಲ್ಲ ಅದರ ಅಸೋಸಿಯೇಟ್ ಡೈರೆಕ್ಟರ್ ನನ್ನ ಕ್ಲಾಸ್ಮೇಟ್ ಎಲ್ ಎಲ್ ಬಿಲಿ ಎಲ್ ಎಲ್ ಬಿಟ್ಟಿದ್ದ ರಾಜೇಂದ್ರ ಬಾಬು ಅಂತ ಡೈರೆಕ್ಟರ್ ದೊಡ್ಡದ್ರಲ್ಲ ರಾಜೇಂದ್ರ ಸಿಂಗ್ ಬಾಬು ಬೇರೆ ಸುಮಿತ್ರ ಹಾಂ ಯಜಮಾನ್ರು ಅವರು ನಾನು ಕ್ಲಾಸ್ಮೇಟ್ ಆಗಿದ್ದಾಗ ಅವ್ನು ನಾಟಕ ನೋಡಿದ್ದ ನಾ ಕರೆಸಿದ್ದೆ ನಾಟಕ ಅದ್ಭುತ ಕೊಂಡೋಗಿ ಏನು ಎಷ್ಟು ಚೆನ್ನಾಗಿ ಮಾಡಿದ್ದೆ ಅಂತ ಹೇಳಿದ್ದೆ ಅದನ್ನು ಅವನು ಸರ್ ಈ ಹುಡುಗನ ಇಲ್ಲಿ ಹುಡುಕ್ಬೇಡಿ ಚಿಕ್ಕೋನೇ ಹುಡುಗ ಆದರೆ ಪಾತ್ರ ಅದ್ಭುತವಾಗಿ ಮಾಡ್ತಾನೆ ಅದನ್ನು ಹಾಕೊಂಬಿಡಿ ಅಂತ ಹೇಳಿದ್ದಾರೆ ಸೋಮಶೇಖರ್ಗೆ ಏ ಸೋಮಶೇಖರ್ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಅಂತಿಯಪ್ಪ ಹೆಂಗಾಗುತ್ತೆ ಅರವತ್ತು ವರ್ಷದ ಪಾತ್ರ ಅದು ಅಂಬರೀಷ್ ಜೊತೆಯಲ್ಲಿ ಮಾಡಬೇಕು ಡೈಲಾಗ್ ಓರಿಯೆಂಟೆಡ್ ಸರ್ ನಿಮ್ಗೆ ಗೊತ್ತಿಲ್ಲ ಅವ್ನು ನಾಟಕ ನೋಡಿಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದು ಕೆಲಸ ಮಾಡಿ ಎಲ್ಲರೂ ಹುಡ್ತಿದ್ರಲ್ಲ ಒಂದು ಒಂದ್ಸರಿ ನೋಡಿ ಏ ಒಂದು ಕೆಲಸ ಮಾಡಿ ಅವ್ನು ನಾಟಕ ಇದ್ದೀನಿ ಕೇಳ್ತೀನಿ ರೀ ಅಂತ ಏನೋ ನನಗೆ ಫೋನ್ ಮಾಡಿದೆ ಏ ಈ ಥರ ಎಲ್ಲ ಅವ್ರ ಪ್ರೊಡ್ಯೂಸರ್ ಹೇಳೋದಕ್ಕೆ ವೀರಸ್ವಾಮಿ ಅವರು ನೋಡೋಣ ಈಗ ಅಕಸ್ಮಾತ್ ಆಗೋದಾರ ಹಾಕೊಂಡು ಅವ್ರು ಒಂದು ನನಗೆ ಇವನು ನಾಟಕ ಇದೆಯೇನೋ ಈ ಥರ ನೋಡಬೇಕಾಗಿತ್ತು ಯಾಕೋ ಅಂತ ನಿನ್ನ ಏ ಪಿಚಾರೇ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಹೋಗ ನನಗೆ ನಾಟಕಕ್ಕೆ ಬೇಕಾದ್ರೆ ಬನ್ನಿ ನೋಡೋಕ್ಕೆ ನನಗೆ ಸಿನಿಮಾಗಿಂಬ ನನ್ನ ಜೀವನ ಕಷ್ಟ ಆಗುತ್ತೆ ನೋಡ್ತೀವಿ ಸುಖವಾಗಿದ್ದೀನಿ ಈಗ ನಾನೂರೈವತ್ತಾರು ನೂರು ರೂಪಾಯಿ ಸಂಬಳ ತೊಗೊಂಡು ಅಂತ ಸಂಭಾವನೆಗೆಲ್ಲೂ ಸಮಸ್ಯೆ ಆಗಲಿಲ್ಲ ಇಲ್ಲ ಇದು ಇದರಲ್ಲಿ ಸಂಭಾವನೆ ಅಂತ ಶುರುವಾಗಿದ್ದು ಕಲಾತ್ಮಕದಲ್ಲಿ ಎಲ್ಲಿ ಕೊಡ್ತಾರೆ ಯಾರು ಅವ್ರು ಏನು ಬಸ್ ಚಾರ್ಜ್ ಇಟ್ಟಂಗೆ ಕರ್ಕೊಂಡು ಹೋಗಿದ್ದು ಇದ್ರದ್ದಲ್ಲ ಅಷ್ಟೇ ಆಮೇಲೆ ಆಗ ನಿಮಗೆ ಜೀವನದ ಬಗ್ಗೆ ಏನು ಭಯ ಅದಕ್ಕೇನೆ ಕೆಲಸ ಇತ್ತಲ್ಲ ಕೆಲಸ ಬಿಡ್ತೀನಿ ಬೇಗ ಇದು ಆಗಿದ ಗಂಟೆ ಮಾಡ್ತಾ ಇರೋದು ಅಷ್ಟೊತ್ತ ಕಾಲೇ ಒಂದು ಐನೂರು ರೂಪಾಯಿ ಆರ್ನೂರು ರೂಪಾಯಿ ಅಲ್ಲ ಏಳ್ನೂರು ಎಂಟುನೂರು ರೂಪಾಯಿ ಸಂಬಳಕ್ಕೆ ಹೋಗ್ಬಿಟ್ಟಿದ್ದೀನಿ ಅಯ್ಯೋ ನನಗೆ ಸಾಕದು ಅನ್ನೋ ಥರದಲ್ಲಿ ಅವಾಗ ನಾಟಕಕ್ಕೆ ಟೀಮ್ ಬಂದ್ಬಿಡ್ತು ಹದಿನೈದು ಜನ ಸಿನಿಮಾ ಮಾಡೋಕ್ಕೆ ಹೋಗ್ತಿದ್ದವರೆಲ್ಲ ಅದ್ರಲ್ಲ ಪಾತ್ರ ಅದೊಂದು ಬಿಟ್ಟು ಮಿಕ್ಕಿದ್ದೆಲ್ಲ ಹಾಕೊಂಬಿಟ್ಟವ್ರೆ ಆ ಇಡೀ ನಾಟಕ ಯೂಸ್ಫುಲ್ ಆಗಿದೆ ಯಾವತ್ತೂ ನಂಟಿ ಕೂರಿಸಿದ್ದೀನಿ ನನಗೆ ಅವ್ರು ಬಂದರೋ ಬಿಟ್ಟರೋ ನನಗೇನು ಭೇರ್ ಜರೆ ಹೊಡೆದೆ ನಾಟಕ ಎಪ್ಪತ್ತೊಂಬತ್ತು ಪುಟ ಡೈಲಾಗು ನನಗೇನೇನೆ ಎರಡು ಗಂಟೆ ನಾಟ ಎರಡು ಗಂಟೆ ನಾಟಕದಲ್ಲಿ ಒಂದು ಮುಕ್ಕಾಲು ಗಂಟೆ ನಾನೇ ಮಾತಾಡಬೇಕು ಮಾತಾಡಿ 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 ಹಾಪ್ ಅಂತ ಇಟ್ಟು ಎದ್ದಿನ ಕಡೆ ಎಲ್ಲ ಚಪ್ಪಳೆ ಹೊಡೆದ್ರು ಮೇರೆ ಮೇಕಪ್ ರೂಮ್ ಹೋದೆ ಎಲ್ಲ ಟೀಮ್ ಬಂತು ಅಪ್ರಿಷಿಯೇಷನ್ ಆಮೇಲೆ ಶರಚಂದ್ರ ಬಾಬು ಹೇಳ್ದೆ ಈ ಥರ ಯಾರು ಇವರೇ ಶರತ್ ಚಂದ್ರು ಮುಖ್ಯಮಂತ್ರಿ ಇಪ್ಪತ್ತೇಳು ವರ್ಷ ಅಂತ ಅರವತ್ತು ವರ್ಷ ಥರ ಇದ್ದಾರೆ ಮೇಕಪ್ಪೆಲ್ಲ ಹಂಗೆ ಮಾಡಿದ್ದಾರೆ ಸರ್ ಆಮೇಲೆ ಏನಪ್ಪ ನಿನ್ನ ಮನುಷ್ಯ ನೀನೇ ಹೇಳಿದೆ ಡೈಲಾಗ್ ಅಷ್ಟು ಅಂತ ಹೌದು ಸರ್ ನಾನು ಹೇಳಿದೆ ಅಯ್ಯೋ ಅಯ್ಯೋ ಏ ಡೈರೆಕ್ಟ್ರೆ ಹೆಂಗ್ರಿ ಇದು ಅಂತಂದರೆ ಪಾತ್ರಕ್ಕೆ ತೊಂದರೆ ಇಲ್ಲ ಸರ್ ಅವನ ಏಜು ಏಜಾ ಏನು ಮಾಡೋದು ಸರ್ ಮೇಕಪ್ ಮಾಡು ಹೌದಾ ಹಾಂ ಸರ್ ಬಿಡಿ ನಡೀತಾ ಹೊರಟೋದ್ರು ಅಷ್ಟೇ ನೀನು ಮಾತಾಡಲಿಲ್ಲ ಆಮೇಲೆ ನಾನು ಸರಿ ನಮಸ್ಕಾರ ಕಾಪಿ ಕುಡ್ಕೊಂಡು ಫೋಟೋ ತೆಗೆಸ್ಕೊಂಡು ಹೊರಟೋದು ಇವನು ತಿರ್ಗ ಮತ್ತು ಫೋನ್ ಮಾಡ್ದೆ ನಮ್ಮ ಆಫೀಸ್ಗೆ ಯೂನಿವರ್ಸಿಟಿಗೆ ನೋಡೋ ಹನ್ನೊಂದು ಗಂಟೆಗೆ ಕರ್ಕಂಬ ಅಂತ ಹೇಳೋರ ನಿನ್ನ ಹ್ಞೂ ಬರಬೇಕಂತೆ ಇದ್ರ ಸ್ವಾಮಿ ಅವರು ಅಂತಂದು ಏನಕ್ಕೆ ಏನು ಏಯ್ ಒಗೆ ಸಿನಿಮಾ ಮಾಡ್ಕೊಂಡು ಅಕಸ್ಮಾತ್ ತಿಂಗಳ ಗಂಟ್ಲೆ ರಜೆ ಹಾಕು ಅಂದರೆ ಇಲ್ಲಿ ಆಫೀಸ್ನಲ್ಲಿ ಓಡಿಸ್ಬಿಡ್ತಾರೆ ನನ್ನ ಏನು ಬೇಡ ಹೋಗಪ್ಪ ಆಮೇಲೆ ಅಲ್ಲಿ ಬಂದು ಅವಮಾನ ಇವನು ಬೇಡ ಇವನು ಚಿಕ್ಕವನು ಅದು ಏನಾಗಲ್ಲ ಆಗಲ್ಲ ಅಂದ್ರೆ ಆ ಥರ ಸ್ವಾಭಿಮಾನ ಇತ್ತು ನನಗೆ ಬೇರೆ ಥರದ್ದು ಏನಿಲ್ಲ ಅವೆಲ್ಲ ನನಗೆ ಆಗ್ತಿರಲಿಲ್ಲ ಆಮೇಲೆ ಹಠ ಅಲ್ಲ ಸುಮ್ಮನೆ ಯಾಕೆ ಯಾರು ನಮಗೆ ಆಸಕ್ತಿ ಇಲ್ವಲ್ಲ ಇಲ್ಲ ಒಂದು ಸಾರಿ ಮುಖ ಅದೊಳಗೆ ಟೀ ಕೊಡ್ಸ್ಬೇಕಂತ ನಿನಗೆ ನಾಟಕ ಚೆನ್ನಾಗಿ ಮಾಡಿದ್ದೆ ಅಂತ ಅವನು ಬೇರೆ ಥರ ಹೇಳಿ ಹೌದಾ ಅಷ್ಟಕ್ಕೆ ಬೇಕಾದ್ರೆ ಬರ್ತೀನಿ ಟೀ ಕುಡಿ ಆ ಟೀ ಕುಡಿಯೋ ಅಲ್ಲಿ ತಾಯ ಬರಬೇಕು ಇಲ್ಲೇ ಕೊಡ್ಕೊತೀನಿ ಒಗ ನನಗಂತ ನಾನು ಹಿಂಗೆ ರೇಗಿಸ್ತೇನೆ ಬಲವಂತ ಮಾಡಿ ಕರ್ಕೊಂಡೋದ ಅವ್ರದ್ದು ಚೇಂಬರ್ ಎ ಸಿ ರೂಮು ಗಾಂಧಿನಗರದಲ್ಲಿ ನಮಸ್ಕಾರ ನಮಸ್ಕಾರ ಅಂದರೆ ಕುತ್ಕೋ ಕೂತ್ಕೊ ಅಂದರು ಅವರು ಬಿಡಿ ಸೇತಿದ್ರು ಆ ಕಾಲದಲ್ಲಿ ಬಿಡಿ ಸೇತ್ಕೊಂಡು ಇಬ್ರು ಮೂವರು ಟ್ರೈವ್ರು ಡೈರೆಕ್ಟ್ರು ಅವರೆಲ್ಲರೂ ಇದ್ದಾರೆ ನೀನ ನಾನು ನೆನ್ನೆ ಮಾಡಿದ್ದು ಪಾತ್ರ ಚಂದ್ರು ಅಂದರು ಸರ್ ಏನೇ ಎಳಸು ಮುಖ ಇಷ್ಟು ಚಿಕ್ಕ ವಯಸ್ಸು ನಿಂದು ಪ್ಯಾಂಟ್ ಶರ್ಟ್ ಹಾಕಿದ್ದೆ ಆವಾಗ ಸರ್ ನಾಟಕ ಮಾಡಿ ಬಿ ಹಾಕೊಂಡು ಮಾಡಿ ಎಲ್ಲ ಅಷ್ಟು ಜೋರಾಗಿ ಬೇರೆ ಥರ ಗೊತ್ತಿತ್ತು ಸರ್ ಶೋದಲ್ಲಿ ಬರ್ತದೆ ಸರ್ ಇಲ್ಲಿ ಯಾಕೆ ಮಾತಾಡಲಿಲ್ಲ ನಾನು ಅದನ್ನು ಅಂತ ಅಂದೆ ಹೇಗಪ್ಪ ಡೈರೆಕ್ಟ್ರೇ ಅದೇ ಸರ್ ಅವ್ನು ಏನು ಮೇಕಪ್ ಏನು ಬೇಕಾದ್ರು ಮಾಡ್ಬೋದು ಇವನ್ ಬಿಟ್ಟು ಯೋಚನೆ ಮುಗಬಿಡಿ ಹಾಕ್ಕೊಳ್ಳಿ ಸರ್ ಅಂತ ಡೈರೆಕ್ಟ್ರ್ ಹೇಳಿದ್ರು ಓಕೆ ಹೇಳಿದ್ರು ಆಮೇಲೆ ನಾನು ಕೇಳಿದ್ರು ಬಾ ಸಿನಿಮಾ ಮಾಡ್ತೀಯಾ ಮಾಡಬೇಕು ಅಂತ ಮಾಡ್ತೀನಿ ನಾಲ್ಕೈದು ದಿವ್ಸ ಇದ್ರೆ ಬಂದು ಹೇ ಇದು ದೊಡ್ಡ ರೋಲಪ್ಪಾ ಒಂದು ಮೂವತ್ತು ದಿವಸ ಬೇಕು ಹೇ ಆಗಲ್ಲ ಸರ್ ಬೇಡ ಬೇಡ ಯಾರನ್ನ ಕೇಳಿ ನನ್ನ ಕೆಲಸ ಹೋಗ್ಬಿಡ್ತದೆ ಆಮೇಲೆ ಎಷ್ಟು ಬರ್ತದೆ ಸಂಬಳ ಅದು ಇಷ್ಟು ಅಂತ ಅಂದೆ ಅದರ ನಾಲ್ಕು ರೋಸ್ಟ್ ಕೊಡ್ತೀನಿ ನಾನು ಬರ್ತೀನಿ ನೀವೇನೋ ನಾಲ್ಕು ರೋಷ್ಠ ಇವಾಗ ಕೊಟ್ಬಿಡ್ತೀರ ಅದಾದಮೇಲೆ ನಾನು ಏನು ಮಾಡಲಿ ತೆಗೆದಾಕ್ಬಿಟ್ರಿ ಕೆಲಸ ಒಂದು ಕೆಲಸ ಮಾಡಿ ನೀನು ಬಾ ಈ ಪಿಚ್ಚರ್ ಮಾಡು ಪ್ರಜಾ ಹಾಕಿ ಅಸಂಬತ್ವ ನೀವು ಭಾರಿ ತೊಂದರೆ ಆದರೆ ಭವಿಷ್ಯಕ್ಕೆ ನಾನೇ ರೂಪಿಸ್ತೀನಿ ಏನಾದರೂ ಅನ್ನೋ ಥರದಲ್ಲಿ ಪಾಪ ನಿನ್ನ ಸಕ್ಸಸ್ ಆಗ್ತೀವಿ ಆ ರೋಲ್ ಮಾಡ್ಬಿಟ್ರೆ ಬಾ ಅಂದ್ ಆಮೇಲೆ ಇವನು ಪುಸ್ತಾಯಿಸ್ತಾ ಆಮೇಲೆ ಆಫೀಸಲ್ಲಿ ಕೇಳಿದೆ ಒಂದು ಇಪ್ಪತ್ತು ದಿವ್ಸಕ್ಕೆ ಹೋಗ್ಬೋದು ಅಂದರು ಹೋಗಿ ಹಂಗೆ ನಾಟಿ ಸಿನಿಮಾ ಮಾಡೋ ಆ ಸಿನಿಮಾ ಮಾಡಿದ್ಮೇಲೆ ಅದು ಹಂಡ್ರೆಡ್ ಡೇಸ್ ಹೋಯಿತು ಅದು ನನ್ನ ಹೆಸರು ಮೇಲೆ ಹೊಡ್ತೇನೋ ಅನ್ನೋ ಥರದಲ್ಲಿ ಬಂದುಬಿಡ್ತು ಅಂಬರೀಷ್ ಇಂಬರೀಷ್ ಎಲ್ಲ ಮೆಚ್ಚಿದ್ರು ಬೆಳಕು ಆ ಜುಜುಮುನಿದ್ರು ತಗ್ದೇ ಪುಸ್ತಕ ಆಮೇಲೆ ಆ ಪಿಕ್ಚರ್ ಒಡೆದು ಮೇಲೆ ಅವತ್ತೇ ವೀರಸ್ವಾಮಿ ಪಕ್ಕದಲ್ಲೇ ಕೂತ್ಕೊಂಡು ನಾಲ್ಕೈದು ಜನ ಪ್ರೊಡ್ಯೂಸರ್ ಬುಕ್ ಮಾಡ್ಕೊಂಡು ಹೋದರು ಸಂಭಾವನೆ ಪಡೆಯುವಾಗ ಡಿಮ್ಯಾಂಡ್ ಮಾಡಿದ್ದುಂಟು ಅಲ್ಲಿ ಇವಾಗ ನನಗೆ ಇದ್ರ ಹುಚ್ಚೆ ಇರಲಿಲ್ಲ ಬೆಳಿಬೇಕು ದೊಡ್ಡವನಾಗಬೇಕು ಆಗಬೇಕು ಸಿಕ್ಕಾಬಿಟ್ಟು ಅದಕ್ಕೆ ನಾನು ಯಾಕೆ ಕೇಳ್ತಿದ್ದೆ ಸಾಕತ್ತು ಕೇಳ್ಬಾರ್ದು ಇಷ್ಟು ಕೊಟ್ಟರೆ ಬರ್ತೀನಿ ಹೋಗ್ರೆ ಬಿಟ್ಬಿಟ್ರೆ ನನ್ನ ನಾನು ಬಿಟ್ಟು ಅದು ಕೇಳೋಕ್ಕೆ ಅವಕಾಶ ಕೊಡಲಿಲ್ಲ ಸ ಒಂದು ಪಿಚ್ಚರಿಗೆ ಐದಿತ್ತು ಏಳು ಆಯಿತು ಹತ್ತು ಆಯಿತು ಹದಿನೈದು ಆಯಿತು ಇಪ್ಪತ್ತು ಆಯಿತು ಇಪ್ಪತ್ತೈದು ಆಗೋಯ್ತು ಸ್ಪ್ಯಾನ್ ಆಫ್ ಮಂತ್ಸ್ ನೀವು ನಿರೀಕ್ಷೆ ಮಾಡೋದಕ್ಕಿಂತ ನಿರೀಕ್ಷೆ ಎಣಸಕ್ಕೆ ಬರ್ತಿರಲಿಲ್ಲ ಆ ಕಾಲದಲ್ಲಿ ಅಷ್ಟೊಂದು ದುಡ್ಡು ಅವಾಗೆಲ್ಲ ಕ್ಯಾಶ್ ಕೊಡ್ತಿದ್ರು ಅಂತ ನನ್ನ ಮದುವೆ ಆಗಿದ್ದು ಎರಡು ವರ್ಷ ಬೇರೆ ನನ್ನ ಹೆಂಡ್ತಿಗೆ ಖುಷಿ ಕಡೆ ಭಯ ಒಂದು ಕಡೆ ಎಲ್ಲಿ ಅಲ್ಲಿ ಎಮ್ ಎಲ್ ಎ ಆಗಿ ಹೋಗ್ತೀನಿ ಅಂತ ಹೋಗ್ತಿದ್ರು ಅದಂಗೆ ಆಗ್ಬಿಡ್ತಿತ್ತು ಆ ಅಲ್ಲಲ್ಲ ಸಿನಿಮಾದಲ್ಲಿ ಇದ್ದವನು ಯಾರ್ಯಾರ ಜೊತೆ ಎಲ್ಲೆಲ್ಲಿ ಹೋಗ್ಬಿಡ್ತಾನ ಅಂತ ನಾನು ಬುದ್ಧಿವಂತಿಕೆ ಅಂತ ಹೆಣ್ತೀನಿ ಆ ಪಿಕ್ಚರ್ ಜೊತೆಗೆ ಕರ್ಕೊಂಡು ಹೋಗಿ ಶೂಟಿಂಗ್ ಕೊಟ್ಟು ಹೋಗ್ತಿದ್ದೆ ಎಲ್ಲ ಹೆಣ್ಮಕ್ಳ ಜೊತೆ ನಾನು ಹೆಂಗಿರ್ತೀನಿ ಅಂತ ತೋರಿಸ್ತೆ ಆಮೇಲೆ ಅವ್ರು ನನ್ನ ಹತ್ರ ಹೆಂಗಿದ್ದಾರೆ ಅಂತ ಗೊತ್ತೆ ಅದ್ಮೇಲೆ ಅವಕೆಗೆ ಈ ಫೀಲ್ಡ್ ಈ ಚಿತ್ರ ಬಿಡಿ ಆಮೇಲೆ ನನ್ನ ಯಜಮಾನ ಅದ್ಭುತ ನನಗೆ ಏನು ತೊಂದರೆನೇ ಇಲ್ಲ ಅಂತ ಆಮೇಲೆ ಆಕೆ ಎಲ್ಲರೂ ಕರ್ಸ್ಕೊಂಡು ಊಟ ಹಾಕೋದು ತಿಂಡಿ ಹಾಕೋದು ತಂದೆ ತಾಯಿಗಳು ಈ ಸೌಭಾಗ್ಯವನ್ನು ನೋಡಿದ್ದುಂಟು ತಾಯಿ ನೋಡಿದ್ರು ಸಿನಿಮಾ ಜಗತ್ತನ್ನು ತಂದೆ ಅಷ್ಟೊತ್ತಿಗೆ ಆಮೇಲೆ ತಾಯಿ ತೀರ್ಕೊಂಡ್ರು ಹೆಚ್ಚು ನೋಡೋಕ್ಕಾಗಲ್ಲ ಆ ತಾಯಿನೂ ಸಿನಿಮಾ ಜಗತ್ತು ಚೆನ್ನಾಗಿ ನೋಡಿದ್ರು ಆಮೇಲೆ ಎಮ್ ಎಲ್ ಎನು ನೋಡಿದ್ರು ಎಂಬತ್ತೈದರಲ್ಲೇನೆ ಭಾಳ ಆನಂದ ಪಟ್ಟರು ಅದ್ಭುತ ಅವ್ರಿಗೆ ಅವ್ರಿಗೆ ಏನೇನೋ ಆಗಬೇಕು ಅಂತ ಆಮೇಲೆ ಹೇಳಿದೆ ರೇಗಿಸ್ತಿದ್ದೆ ನೋಡಮ್ಮ ಟ್ರ್ಯಾಕ್ಟ್ರ್ ತಗೊಂಡಿದ್ದೀನಿ ದೊಡ್ಡ ರೈತ ಟ್ರ್ಯಾಕ್ಟ್ರ್ ಅದ್ರಲ್ಲಿ ಟ್ರ್ಯಾಕ್ಟ್ರ್ ಅದೇ ಆ್ಯಕ್ಟ್ರ್ ಅದೇ ಡಾಕ್ಟರ್ ಸಿನಿಮಾದಲ್ಲಾಗಿದ್ದೀನಿ ಲಾಯರ್ ಸಿನ್ಮಾದಲ್ಲಾಗಿದ್ದೀನಿ ರಾಜಕಾರಣಿ ಸಿನಿಮಾದಲ್ಲಿ ಇನ್ನೇನು ಬೇಕು ನಿನಗೆ ಅಂತ ಅಂದ್ಬಿಟ್ಟು ಅವ್ರಿಗೆ ಸಂಬಳ ತಗೊಂಡ ಕೊಡ್ತಿದ್ನಲ್ಲ ನಾನೂರ ಐವತ್ತೈನೂರು ಇಕ್ ತುಂಬ ಐದ್ ಸಾವಿರ ಕೊಡ್ತಾರೆ ಅವ್ರಿಗೆ ಅಯ್ಯೋ ಗಾಬರಿಯಾಗಿ ಚೆನ್ನಾಗಿರಪ್ಪ ಅಂತ ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಹೆಮ್ಮರವಾಗಿ ಬೆಳೆದಂತವ್ರು ಅವರ ಬಗ್ಗೆ ಅವರ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಹೆಚ್ಚು ನಾನು ಮಾತಾಡಲ್ಲ ಅದೊಂದು ಡಿಕ್ಷನರಿ ಅದು ಒಂದು ವಿಕಿಪೀಡಿಯಾ ಅದೊಂದು ನಡೆದಾಡುವ ಒಂದು ಗ್ರಂಥ ಆ ಗ್ರಂಥದಲ್ಲಿ ಪರ್ಟಿಕ್ಯುಲರ್ಲಿ ತಿಳ್ಕೊಂಡೆ ಹೇಳ್ತಾ ಅಲ್ಲ ಅವರು ಒಂದು ನಾಲ್ಕೈದು ಪಿಚ್ಚರ್ ನಾನು ಜೊತೇಲಿ ಮಾಡಿದೆ ಅದ್ರ ಜೊತೆಗೆ ಅಸೋಸಿಯೇಷನ್ ಕೆಲಸ ಮಾಡಿದೆ ನಿಜವಾಗ್ಲೂ ಅವ್ರು ಏನೇನೋ ಯಾರು ಮಾತಾಡ್ತಾರೆ ಸಜ್ಜನಿಕೆ ಸೌಜನ್ಯ ದಕ್ಷತೆ ಬದ್ಧತೆ ಪ್ರಾಮಾಣಿಕತನ ಮತ್ತು ಶಿಸ್ತು ಅವೆಲ್ಲಕ್ಕಿಂತ ಹೆಚ್ಚು ಏನು ಕಷ್ಟ ಬಂದರೂ ಕೂಡ ಒಂದು ಚೂರು ಯಾರಿಗೂ ಕಿರುಕುಳ ಕೊಡದೆ ಇರೋ ಥರದ ಕಿರುಕುಳ ಅಂದರೆ ಇರಿಟೇಟ್ ಆಗೋ ಥರ ಆಮೇಲೆ ಆ ದೊಡ್ಡಸ್ತಿಗೆನೂ ಏನೂ ಇಲ್ಲದೆ ಸರಳತೆಯಿಂದ ಜೀವನ ಮಾಡಿ ನಮಗೆ ಕಲಿಸ್ಕೊಟ್ಟಂತ ಒಂದು ಸೌಭಾಗ್ಯ ಮುಖ್ಯಮಂತ್ರಿ ಚಂದ್ರ ಕನ್ನಡ ನಾಡಿನಲ್ಲಿ ಹುಟ್ಟಿ ಎಷ್ಟು ಎಷ್ಟೊಂದು ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದೀರಿ ಕನ್ನಡಕ್ಕಾಗಿಯೂ ಕೂಡ ನೀವು ಹೋರಾಡ್ತಾ ಇದ್ದೀರಿ ಆ ಧೀಮಂತಿಕೆ ಆ ಒಂದು ಅಸ್ಮಿತೆ ನಾವು ನಿಮ್ಮಲ್ಲಿ ಕಾಣ್ತಾ ಇದ್ದೇವೆ ಆದ್ರೂ ಸರ್ಕಾರದ ವಿರುದ್ಧ ನೀವು ಹೋರಾಡಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿದೆ ಸದ್ಯಕ್ಕೆ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಇದ್ದಾಗಲೂ ಹೋರಾಟ ಮಾಡ್ತಿದ್ದೆ ನಮ್ದೇ ಸರ್ಕಾರ ಇದ್ದಾಗಲೂ ಕೂಡ ಅನ್ಯಾಯ ಆದಾಗ ಮಾತ್ರ ನಾಡು ನುಡಿ ಗಡಿಗಾದಾಗ ಮಾತ್ರ ಧ್ವನಿ ಎತ್ತಿದ್ದೆ ರೋಲ್ ಕಾಲ್ ಹೋರಾಟಗಾರರು ಅಂತ ಹೇಳುವಂತವರಿಗೆ ಉತ್ತರ ಕೊಟ್ಟಿದ್ರಿ ಈಗ ನಾಳೆ ಬಂದ್ ಯಶಸ್ವಿ ಆಗುತ್ತೆ ಅನ್ನೋ ನಂಬಿಕೆ ವಿಶ್ವಾಸ ರೋಲ್ ಕಾಲ್ ಅನ್ನೋ ಪದವನ್ನೇ ಉಪಯೋಗಿಸ್ಬೇಡಿ ಯಾರೂ ಕೂಡ ಪ್ರತಿಯೊಬ್ಬ ಮನುಷ್ಯನು ಏನಾದರೂ ಆಗೋಕ್ಕೆ ಏನಾದರೂ ಸ್ಥಾನಮಾನಕ್ಕೆ ಹೋಗೋಕ್ಕೆ ರೋಲ್ ಕಾಲ್ ಅಲ್ಲ ಹಣಕಾಸಿನ ವ್ಯವಹಾರದಲ್ಲಿ ದುಡ್ಡು ತಗೋಬೇಕಾಗುತ್ತೆ ಈಗ ನಾನೊಂದು ಎಮ್ ಎಲ್ ಎ ನಿಂತ್ಕೊಂಡು ಒಂದೊಂದು ಮೂರು ಕೋಟಿ ನಾಲ್ಕು ಕೋಟಿ ಖರ್ಚು ಮಾಡ್ತಿದ್ದೀನಿ ಅಂತಂದರೆ ತೋಟ ಮಾರ್ಕೊಂಡು ಬಂದೇನು ಖರ್ಚು ಮಾಡೋದಿಲ್ಲ ಅವರಿವ್ರ ಹತ್ರ ಭಿಕ್ಷೆ ಬಿಡ್ತೀನಿ ಭಿಕ್ಷೆ ಬೀಳೋದು ಒಂಥರ ರೋಲ್ ಕಾಲ್ ಅಲ್ವಾ ಆ ದೃಷ್ಟಿಯಿಂದ ಅದನ್ನು ಕೀಳಾಗ ಯಾಕೆ ಬೇರೆ ಥರದಲ್ಲಿ ಆಮೇಲೆ ಹೋರಾಟ ಮಾಡಿದ್ದನ್ನು ಬಿಟ್ಬಿಡ್ತೀರಾ ರೋಲ್ ಕಾಲನ್ನು ಅನ್ನ ಪ್ರಶ್ನೆಯನ್ನು ಯಾಕೆ ಇಟ್ಕೊತಿದ್ದೀರಲ್ಲ ಇಪ್ಪತ್ತೈದು ಮೂರು ರೋಲ್ ಸರ್ಕಾರಗಳು ರೋಲ್ ಕಾಲಿಂದ ಆಗ್ತೀವಿ ಈ ಅಂತಲೇ ನಾನು ಹೇಳೋದಿಲ್ಲ ಯಾವುದೇ ಸರ್ಕಾರ ಮಂತ್ರಿ ಆಗಕ್ಕೆ ರೋಲ್ ಕಾಲ್ ಮಾಡಲ್ವಾ ಈಗ ಹದಿನೇಳು ಜನ ಇವರು ಈ ಸರ್ಕಾರ ಮಾಡಿದ್ರೆ ಅವ್ರು ಬಿಟ್ಟು ಹೋಗ್ಲಿಲ್ವಾ ಏನಕ್ಕೆ ಹೋಗಿದ್ದು ವ್ಯವಹಾರ ದುಡ್ಡು ನಡೆದೇ ಇಲ್ವಾ ಅಂದ್ರೆ ನಡೆದಿಲ್ಲದೆ ಇರಬಹುದು ಅನುಮಾನ ಹೆಂಗ್ ಬಂದಿದೆ ಜನಕ್ಕೆ ಒಬ್ಬ ಮುಖ್ಯಮಂತ್ರಿ ಆಗಕ್ಕೆ ಒಬ್ಬ ಮುಖ್ಯಮಂತ್ರಿ ಬೀಳೋಕ್ಕೆ ಒಂದು ಸರ್ಕಾರ ಹೋಗೋಕ್ಕೆ ಕನ್ನಡದ ಹೋರಾಟ ನಿರಂತರವಾಗಿರುತ್ತೆ ಖಂಡಿತ ನಾವಂತೂ ಈ ಹೋರಾಟ ಕಾಸ್ ಇಂಪಾರ್ಟೆಂಟು ಅಂದ್ರೆ ಮರಾಠ ಅನ್ನೋದು ಇನ್ನೊಂದು ಹೇಳ್ತಾರೆ ಮುಖ್ಯಮಂತ್ರಿಗಳು ಮರಾಠಿ ಸಮುದಾಯ ಮರಾಠ ಸಮಾಜದ ಅಭಿವೃದ್ಧಿಗೆ ಅಂತ ಹೇಳ್ತಾರೆ ಸಿ ಅಳಿ ಅಲ್ಲ ಮಗಳ ಗಂಡ ಅಂತ ಹೇಳ್ದಂಗೆ ಮರಾಠಿರು ಅಂದ್ರೇನು ಮರಾಠ ಅಂದ್ರೇನು ಜೆಲ್ಲ ಒಂದೇ ಅಲ್ವಾ ಕನ್ನಡಿಗ ಅಂದ್ರೇನು ಕನ್ನಡ ಮಾತಾಡೋದು ಮರಾಠ ಅಂದ್ರೇನು ಮರಾಠಿ ಮಾತಾಡೋದು ನೀವು ಯಾರಿಗೂ ಉಪಕಾರ ಇವತ್ತು ಮೂವತ್ತು ವರ್ಷದಿಂದ ಯಾಕೆ ಅಂತ ನೀವು ಕೇಳ್ತಾ ಅಷ್ಟೇ ಸಂದರ್ಭೋಚಿತವಾಗಿ ನಿಮ್ಮ ಅಸ್ತಿತ್ವಕ್ಕೋ ನಿಮ್ಮ ಅನುಕೂಲಕ್ಕೋ ಮಾಡಿರೋ ತಪ್ಪನ್ನು ಕ್ಷಮೆ ಕೇಳ್ಬಿಟ್ಟು ಅದನ್ನ ಕೂತ್ ಚರ್ಚೆ ಮಾಡಿ ಹಿಂದಕ್ಕೆ ತೊಗೊಳಕ್ಕೆ ಸಾಧ್ಯವಾದ್ರೆ ಹಿಂದಕ್ಕೆ ತಗೊಂಡು ಈ ಬಂದು ನಿಲ್ಸಿ ನಿಲ್ಸಿ ಅಂತೀರಲ್ಲ ನಮ್ಮನ್ನು ಮನವಿ ಮಾಡೋಬೋದು ನಾವು ಮನವಿ ಮಾಡ್ತೀವಿ ಅದನ್ನ ಹಿಂದಕ್ಕೆ ತಗೊಳ್ಳಿ ಬಂದು ನಿಲ್ಲಿಸ್ತೀವಿ ಅದನ್ನ ಹಿಂದಕ್ಕೆ ತಗೊಳ್ಳಿ ಬಂದು ನಿಲ್ಲಿಸ್ತೀವಿ ಅದು ನಿಲ್ಸ್ಬಿಟ್ರೆ ನಾವು ಯಾಕೆ ಬಂದ್ ಮಾಡೋಣ ನಿಶ ನಿಶ ಆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀರಿ ಎಸ್ ಒಳ್ಳೆಯದಾಗಲಿ ಸರ್ ನಿಮ್ಮ ಈ ಹೋರಾಟದ ಜೊತೆಗೆ ನಮ್ಮ ಸಹಕಾರ ಕೂಡ ಯಾವಾಗಲೂ ಇರುತ್ತೆ ಧನ್ಯವಾದ ಮತ್ತೊಮ್ಮೆ ಇನ್ನೂ ವಿಚಾರಗಳನ್ನು ಹೇಳೋಣ ಸಾರ್ವಜನಿಕ ಸ್ನೇಹಿತರೆ ಒಟ್ನಲ್ಲಿ ಮುಖ್ಯಮಂತ್ರಿ ಚಂದ್ರೂರವರ ಜೀವನ ಗಾಥೆಯನ್ನು ಕಂಡಾಗ ಎಲ್ಲೂ ಕೂಡ ಭ್ರಮೆಗಳಿಲ್ಲ ಕಲ್ಪನೆಗಳಿಲ್ಲ ಹೇಗೆ ಬಂತು ಹಾಗೆ ಸರಳತೆಗೆ ಒಂದು ಪಕ್ಕಾ ಉದಾಹರಣೆ ಹೀಗಾಗಿ ಅವರ ಅನುಭವಗಳನ್ನು ನೋಡಿದಾಗ ಬಿ ವಿತ್ ದ ಫ್ಲೋ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು ಅಂಥ ಒಂದು ಫ್ಲೆಕ್ಸಿಬಿಲಿಟಿ ಅವರಲ್ಲಿ ನಾವು ಕಾಣ್ಬೋದು ಅವರ ಸರಳತೆ ಅವರ ಒಂದು ಉತ್ಕೃಷ್ಟತೆ ಅವರ ಕೀರ್ತಿಗೆ ಹಿಡಿದಂಥ ಕೈಗನ್ನಡಿಯಾಗಿದೆ ಎಸ್ ನಿನ್ನೆಯಿಂದ ನಾವು ಪಾಠ ಕಲಿಯೋಣ ಇವತ್ತಿನ ಜೀವನವನ್ನು ಮಾಡೋಣ ನಾಳೆಯ ಮೇಲೆ ಭರವಸೆ ಇಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಅದು ನಿಮ್ಮ ಟಿ ವಿ ಫೈ ಅರ್ಪಿಸುವ ನಮ್ಮ ಬಾಹುಬಲಿ ನಾನು ನಿಮ್ಮ ರಾಘವ ಸೂರ್ಯ ನಮಸ್ಕಾರ